ಮೊದಲನೇದು ನಮ್ಮ ಈ ವಚನ ಚಳವಳಿ ಮತ್ತು ವಚನಕಾರರ ಇದು ಇಡೀ ಭಾರತದಲ್ಲೇ ಅತ್ಯಂತ ವೈಶಿಷ್ಟ್ಯಪೂರ್ಣವಾದದ್ದು ಅನ್ನುವಂಥದ್ದು ಭಾಳಷ್ಟು ಜನ ನೀವು ಆಗ್ಲೇ ಮಾತಾಡಿರ್ತೀರಿ, ತಿಳ್ಕೊಂಡಿರ್ತೀರಿ. ಆದರೆ ವೈಶಿಷ್ಟ್ಯಗಳೇನು ಅನ್ನುವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಕೂಡ ಹಲವಾರು ವಿಷಯಗಳು ಇಲ್ಲಿ ಚರ್ಚೆಗೆ ಒಳಗಾಗಿರ್ತವೆ ಈ ಒಂದು ಅರಿವಿನ ಮನೆಯಲ್ಲಿ. ಮೊದಲನೇದಾಗಿ ನನ್ನ ಪ್ರಕಾರ ಇಡೀ ಭಾರತದ ಒಳಗಡೆ ಬೇರೆ ಬೇರೆ ರಾಜ್ಯಗಳ ಎಲ್ಲ ಭಕ್ತಿ ಪಂಥಗಳು, ಧಾರ್ಮಿಕ ಪಂಥಗಳು, ಧಾರ್ಮಿಕ ಚಳುವಳಿಗಳು ಇವೆಲ್ಲವನ್ನೂ ಕೂಡ ನಾನು ಈ ವಚನ ಚಳುವಳಿಯ ಜೊತೆಯಲ್ಲಿ ತುಲನೆ ಮಾಡಿ ಅಧ್ಯಯನ ಮಾಡಿದ್ದೆ. ಅದು ಪಶ್ಚಿಮ ಬಂಗಾಳದ ಕಬೀರ್ ಚೈತನ್ಯರ ಪಂಥ ಆಗಲಿ, ಅಥವಾ ಉತ್ತರ ಪ್ರದೇಶದ ಕಬೀರ್ರ ಪಂಥ ಆಗಲಿ, ಅಥವಾ ರವಿದಾಸ್ ಅಂತೇಳಿ ಅಂತಂದ್ಬಿಟ್ಟು ರಾಜಸ್ಥಾನ ಪಂಜಾಬ್ಗಳಲ್ಲಿ ಇದ್ದಂಥ ಅವರ ಪಂಥ ಆಗಲಿ, ಕಾಶ್ಮೀರದ ಶೈವ ಮತ್ತು ಲಲೇಶ್ವರಿ ಈ ಥರದ ಅನೇಕರು, ಮತ್ತು ಜೊತೆಯಲ್ಲಿ ತಮಿಳ್ನಾಡಿನ ಶೈವ ಇನ್ನು ಬೇರೆ ಅನೇಕ ಇವೆಲ್ಲ ಇದಾವಲ್ಲ ಅದ್ರ ಜೊತೆಯಲ್ಲೆಲ್ಲನೂ ಕೂಡ ಓದಿಸಿದ್ದೀನಿ. ವೈಷ್ಣವ ಶೈವ ಅಥವಾ ಯಾವುದೇ ಧರ್ಮದ ಇದರ ಜೊತೆಯಲ್ಲೆಲ್ಲ ಹೋಲಿಸಿ ನೋಡಿದ್ದೀನಿ. ನೋಡಿದಾಗ ಭಾರಿ ದೊಡ್ಡ ವೈಶಿಷ್ಟ್ಯ ಅಂತ ಅಂದರೆ ಸುಮಾರು 250ಕ್ಕಿಂತ ಹೆಚ್ಚು ವಚನಕಾರರು ಲಭ್ಯ ಇರೋರು. ಲಭ್ಯ ಇಲ್ಲದ ಎಷ್ಟೋ ಗೊತ್ತಿಲ್ಲ, ಎಷ್ಟು ಕಳೆದೋಗಿದೆಯೋ ಗೊತ್ತಿಲ್ಲ. ಅದರಿಂದಾಗಿ ಲಭ್ಯ ಇರೋರೇನೇ ಸುಮಾರು 250ಕ್ಕಿಂತ ಹೆಚ್ಚು ವಚನಕಾರರು, ಅದರಲ್ಲಿ ಸುಮಾರು 35-40ಕ್ಕಿಂತ ಹೆಚ್ಚು ವಚನಕರ್ತೀಯರು ಇರುವಂಥ ಒಂದು ಧಾರ್ಮಿಕ ಪಂಥ ಮತ್ತು ಧಾರ್ಮಿಕ ಚಳವಳಿ ಮತ್ತು ಒಂದು ಸಾಹಿತ್ಯ ಚಳವಳಿ ಇಡೀ ಇಂಡಿಯಾದಲ್ಲೇ, ಇಡೀ ಭಾರತದಲ್ಲೇ ಇದು ಒಂದೇ. ಮತ್ತು ಇದು ಮಾತ್ರ ಅಲ್ಲ, ನಾನು ವಿಶ್ವದ ಅನೇಕ ಇದ್ರ ಜೊತೆಲಿ ಕೂಡ ನಾನು ತುಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಬೇರೆ ಬೇರೆ ಸಂದರ್ಭದಲ್ಲಿ. ಅದು ಕ್ರಿಶ್ಚಿಯನ್ನು, ಇಸ್ಲಾಮು, ಮತ್ತು ಅಲ್ಲಿಂದ ಮುಂದಕ್ಕೆ ಪ್ರಾಟೆಸ್ಟೆಂಟು, ಕ್ಯಾಥೋಲಿಕ್ಕು, ಮತ್ತು ಇನ್ನೊಂದೇನೇನೋ ಬೇರೆ ಬೇರೆ ಎಲ್ಲ ಆಗಿದ್ದಾವಲ್ಲ, ಅದ್ರ ಜೊತೆಲೂ ಕೂಡ ಇದು ಮಾಡಿದ್ದೀನಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏಕಕಾಲಕ್ಕೆ ಈ ಒಂದು ವಿಚಾರಗಳನ್ನು ಬೆಳೆಸೋದಕ್ಕೆ ಹೊರಟಿರೋದಂಥವರು ಮತ್ತು ಅದರಲ್ಲಿ ತೊಡಗಿದಂಥವರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದ್ದಂಥವ್ರು ಭಾರಿ ಭಾರಿ ಕಡಿಮೆ. ಇದು ಭಾರಿ ದೊಡ್ಡ ವೈಶಿಷ್ಟ್ಯ ಇದರೊಳಗಡೆ ಅಂತ ಹೇಳುವಾಗ, ಅದರ ಜೊತೆಯಲ್ಲಿ ಎಲ್ಲ ರೀತಿಯ ಕಾಯಕ ಸಮುದಾಯಗಳು, ಎಲ್ಲ ರೀತಿಯ ಜಾತಿ ಸಮುದಾಯಗಳು ಎಲ್ಲರೂ ಕೂಡ ಇದರಲ್ಲಿ ಒಳಗೊಂಡು ಸಮಾನತೆಯ ನೆಲೆಯಲ್ಲಿ ಅವರು ಚರ್ಚೆ ಮಾಡ್ತಾಯಿದ್ರು ಅನುಭವ ಮಂಟಪದಲ್ಲಿ ಅನ್ನುವಂಥ ವಿಷಯ ಎಲ್ಲ ನಿಮ್ಗೆ ಗೊತ್ತಿರುವಂಥ ವಿಷಯನೇ, ಅದೇನು ನಾನು ನಿಮಗೆ ಹೊಸದಾಗಿ ಹೇಳಬೇಕಾದಂಥ ವಿಷಯ ಅಲ್ಲ. ಆದರೆ ಅದರ ಹೊಸದೇನು ಅಂತಲ್ಲಂತ ಅನ್ನೋ ಅಂತ ಇದರೊಳಗಡೆ ಈ ರೀತಿಯಾದಂಥ ಒಂದು ಇದು ಭಾರತದಲ್ಲಿ ಬೇರೆ ಎಲ್ಲಾದರೂ ಕೂಡ ಕಾಣಿಸ್ತದ ಅಂತೇಳಿ ಈ ರೀತಿ ಎಲ್ಲ ಜಾತಿಗಳ ಜನ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದು ಮಾಡಿರೋದು ಅಂತ ನೋಡಿದ್ರೆ ಒಂದೇ ಒಂದು ಕಾಣಿಸೋದು ಚೌರಾಸಿ ಸಿದ್ಧರ ಪರಂಪರೆ. ಚೌರಾಸಿ ಸಿದ್ಧರ ಪರಂಪರೆ ಅಂತ ಕರೀತಾರೆ, 84 ಸಿದ್ಧರ ಪರಂಪರೆ ಅಂತ. ಆ ಚೌರಾಸಿ ಸಿದ್ಧರ ಪರಂಪರೆ ಅದು ಉತ್ತರ ಭಾರತದಲ್ಲಿ ಬಹಳ ಪ್ರಮುಖವಾಗಿ ಬಿಹಾರ ಮತ್ತು ಒಳಗಡೆ ಒಂದು ಸಂವಾದ ಇದೆ. ವಚನಗಳು ಬರೆದಿರೋದೇ ಸಂವಾದಕ್ಕೋಸ್ಕರ ಅನ್ನೋಂಥ ರೀತಿಯಲ್ಲಿ, ಅಥವಾ ವಚನಗಳು ಬರೆದಿರೋದಲ್ಲ, ಬರೆದಿರೋದಲ್ವೇ ಅಲ್ಲ, ಮಾತಾಡುವಾಗ ಚರ್ಚೆ ಮಾಡುವಾಗ ಸಂವಾದದಲ್ಲಿರೋ ಸಂವಾದದಲ್ಲೇ ರಚನೆಗೊಂಡರು ಅನ್ನೋಂಥ ರೀತಿಯ ಒಂದು ಇದು ಭಾರಿ ಸ್ಪಷ್ಟವಾಗಿ ವಚನಗಳಲ್ಲಿ ಕಾಣಿಸ್ತದೆ. ಅದು ಕರ್ನಾಟಕದ ಬೇರೆ ಯಾವುದೇ ಇದಕ್ಕೆ ಹೋಲಿಸಿದ್ರೂ ಕೂಡ ಭಾರಿ ವಿಶಿಷ್ಟವಾಗಿದೆ. ಅಂದರೆ ಇವಾಗ ಪುರಂದರದಾಸರ ಪದಗಳು ಅಂತ ಇಟ್ಕೊಳ್ಳೋಣ, ಕನಕದಾಸರ ಪದಗಳು ಅಂತ ಇಟ್ಕೊಳ್ಳೋಣ, ಅದು ಸಂವಾದಕ್ಕೋಸ್ಕರ ಆ ರಚನೆ ಇಲ್ಲ. ಒಂದು ಸಂವಾದ, ನೀನು ಹೇಳು ನಿನ್ನ ಅಭಿಪ್ರಾಯ, ನಾನು ಹೇಳ್ತೀನಿ ನನ್ನ ಅಭಿಪ್ರಾಯ ಅನ್ನೋ ರೀತಿಯ ಒಂದು ಸಂವಾದ ಅದರಲ್ಲಿಲ್ಲ. ನಾನು ಹೇಳ್ತೀನಿ, ನಾನು ಹಾಡ್ತೀನಿ, ನೀವು ಕೇಳಿ ಅನುಸರಿಸ್ರಿ ಅನ್ನೋ ರೀತಿಯ ಒಂದು ಇದರಿದೆ. ಆಗಲೇ ತೀರ್ಮಾನ ಮಾಡಿಬಿಟ್ಟಿದ್ದೀವಿ ನಾವು, ತೀರ್ಮಾನ ಮಾಡಿ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ, ನೀವು ಕೇಳ್ರಿ ಅನ್ನೋ ರೀತಿಯ ಒಂದು ರಚನೆಗಳು ಅದರಲ್ಲಿ ಅಡಗಿದ್ದಾವೆ. ಹೀಗಾಗಿ ಇದು ಈ ರೀತಿಯಾಗಿ ಆ ಚರ್ಚೆಯ ಮೂಲಕ ವಿಷಯಗಳನ್ನು ರೂಪಿಸೋದಿದೆಯಲ್ಲ, ಅದು ಒಂದು ಬಾರಿ ವಿಶಿಷ್ಟತೆ ಇದರಲ್ಲಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇದು ನನ್ನ ಇವತ್ತಿನ ವಿಷಯಕ್ಕೆ ಬರೋದಕ್ಕೆ ಮೊದಲು ಈ ವಚನ ಚಳವಳಿಗೆ ಸಂಬಂಧಪಟ್ಟಂತೆ ಕೇಳ್ಕೊಂಡಂಥ ನನ್ನ ಒಂದು ಈ ತುಲನಾತ್ಮಕ ಒಂದು ಅಧ್ಯಯನ ಏನು ಮಾಡಿದ್ದೀನಿ ನಾನು ಭಾರತದ ಬೇರೆ ಬೇರೆ ಇದ್ರ ಜೊತೆಯಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕಂಡುಕೊಂಡಿರುವಂಥದ್ದು ಅಂತ ಹೇಳೋದಾದರೆ, ಸಿಖ್ ಧರ್ಮದ ಜೊತೆಯಲ್ಲಿ
ಕೂಡ ಇದನ್ನು ಹೋಲಿಸಿ ನಾನು ನೋಡಿದ್ದೀನಿ. ಅಲ್ಲಿಯ ಗುರುದ್ವಾರಗಳು, ಇಲ್ಲಿಯ ಮಠಗಳು, ಇವೆಲ್ಲದರ ಒಂದು ಹಿನ್ನೆಲೆ ಒಳಗಡೆ. ಸರಿ, ಅದು ಮತ್ತೆ ಬೇರೆಯೇ ವಿಷಯ. ನಾನು ಸಿಖ್ ಧರ್ಮದ ತತ್ವಗಳು, ಸಿಖ್ ಧರ್ಮದ ಐದು ಹೇಗೆ ರೂಪುಗೊಳ್ತು, ಇದು ಹೇಗೆ ರೂಪುಗೊಳ್ತು ಅಂತ ಹೇಳಕ್ಕೆ ಹೋದರೆ ಅದೊಂದು ಬೇರೆಯೇ ವಿಷಯ ಆಗ್ತದೆ. ಆದ್ದರಿಂದ ನಾನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋಕೆ ಹೋಗಲ್ಲ. ಆದರೆ ಅವೆಲ್ಲವೂ ಕೂಡ ನಾವು ಮಾಡಬೇಕಾದಂತ ಕೆಲಸ. ಆ ರೀತಿ ತುಲನಾತ್ಮಕವಾದಂಥ ಅಧ್ಯಯನಗಳು ಭಾಳಷ್ಟು ನಡೆದಿಲ್ಲ ನಮ್ಮ ಕರ್ನಾಟಕದಲ್ಲಿ. ಇಷ್ಟೊಂದು ಭಾಳ ನಡೆದಿದೆ ವಚನ ಚಳವಳಿ ಬಗ್ಗೆ. ಏನಿಲ್ಲ ಅಂದ್ರೂ ಕೂಡ ಒಂದು ಸಾವಿರಾರು ಥೀಸಿಸ್ಗಳು ಮತ್ತು ಬೇಕಾದಷ್ಟು ಪ್ರಬಂಧಗಳು ಮತ್ತು ಪುಸ್ತಕಗಳು ಎಲ್ಲ ಬರೆಯಲ್ಪಟ್ಟಿವೆ. ಆದರೂ ಕೂಡ ಈ ಅಂಶಗಳಲ್ಲಿ ಗಮನ ಕೊಡಬೇಕಂತ ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಗಮನ ಸೆಳೆಯೋದಕ್ಕೆ ಅಷ್ಟೇ ಬಯಸ್ತೀನಿ. ಮತ್ತಿನ್ನು ನನ್ನ ವಿಷಯಕ್ಕೆ ನೇರವಾಗಿ ಬಂತು ಅಂದರೆ, ಈ ವಿಷಯಕ್ಕೆ ನಾನಾಗಲೇ ಹೇಳಿದಂತೆ ಯಾರೂ ಗಮನನ ಕೊಟ್ಟಿಲ್ಲ ಅನ್ನೋದು. ನಾನು ಹೇಳಿ ಕೇಳಿ ಒಬ್ಬ ವಿಜ್ಞಾನಿ. ನಾನು ಓದಿರೋದು ಎಂ ಎಸ್ ಸಿ ಕೃಷಿ ಓದಿ ಕೃಷಿ ಇಲಾಖೆಯಲ್ಲಿ ಭಾರಿ ಉನ್ನತವಾದಂಥ ಅಧಿಕಾರದಲ್ಲಿದ್ದೆ. ನಾನು ನರಗುಂದದಲ್ಲಿ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ರೈತ ಚಳವಳಿ ಎದ್ದು ಬಂದ್ಬಿಡ್ತು. ಹೀಗಾಗಿ ನನಗೆ ಈ ಸರ್ಕಾರಿ ನೌಕರಿಗಿಂತ ರೈತ ಚಳವಳಿನೇ ಹೆಚ್ಚು ಆಕರ್ಷಕವಾಗಿ ಮತ್ತು ಜನಪ್ರಿಯವಾಗಿ ಕಾಣಿಸಿ ಸರ್ಕಾರಿ ಮತ್ತು ಜೊತೆಯಲ್ಲಿ ರೈತರ ಮೇಲೆ ಗುಂಡೋಗೋದು, ಇಬ್ಬರು ಸತ್ತೋಗಿದ್ದರಿಂದ ನನ್ನ ಕಣ್ಣೆದುರುಗಡೆನೇ ನನಗೆ ಭಾರಿನೇ ಅದರಿಂದ ದುಃಖ ಸಿಟ್ಟು ಎಲ್ಲ ಬಂದು ರಾಜನಿಗೆ ಒಗೆದು ಬಂದುಬಿಟ್ಟೆ ಅಂತ ಅನ್ನೋದು ನನ್ನ ಇದು. ಹೀಗಾಗಿ ನಾನು ಸ್ವಲ್ಪ ಈ ವಿಜ್ಞಾನದ ಒಂದು ಇದನ್ನು ಓದ್ಕೊಂಡಿರೋದ್ರಿಂದ ಈ ವಚನಗಳನ್ನ ಓದುವಾಗ ನನಗೆ, ನಾನು ಕೃಷಿ ವಿಜ್ಞಾನ ಆದ್ರೂ ಕೂಡ ಅನೇಕ ರೀತಿಯ ವಿಜ್ಞಾನದ ಒಂದು ಸ್ವಲ್ಪ ಬಳಕೆಯೂ ಕೂಡ ಇದೆ ನನಗೆ. ಅದರಿಂದಾಗಿ ಈ ವಚನಗಳನ್ನ ಓದುವಾಗ ನನಗೆ ಭಾರಿ ವಿಶಿಷ್ಟವಾಗಿ ಕಾಣಿಸಿದ್ದೇನೆಂದರೆ, ಎಷ್ಟು ಜನ ಎಷ್ಟು ರೀತಿಯ ಕಾಯಕದವರು ಇದರಲ್ಲಿ ಒಳಗೊಂಡಿದ್ದಾರೆ ಅದ್ರ ಬಗ್ಗೆ ನಾನು ವಿವರಿಸಬೇಕಾಗಿಲ್ಲ. ಯಾಕೆಂದರೆ ಅದೆಲ್ಲ ನಿಮಗೆ ಸಾಕಷ್ಟು ಜನ ಗೊತ್ತಿರುವಂಥದ್ದು. ಆ ವಚನಗಳ ಉದಾಹರಣೆಗಳು, ವಚನಕಾರರ ಹೆಸರುಗಳು ಇವನ್ನೆಲ್ಲ ನಾನು ಹೇಳೋದು ಅವಶ್ಯಕತೆ ಇಲ್ಲ. ಯಾಕೆಂದರೆ ನಿಮಗೆ ಭಾಳಷ್ಟು ಜನಕ್ಕೆ ಅವೆಲ್ಲ ವಿಷಯ ಗೊತ್ತಿದೆ. ಅದರಿಂದಾಗಿ ಅದಕ್ಕೆ ನಾನು ಸಮಯ ತಗೊಳ್ಳೋದಕ್ಕೆ ಹೋಗಲ್ಲ. ಆದರೆ ಎಷ್ಟೊಂದು ರೀತಿಯ ಕಾಯಕದವರು ಇದರಲ್ಲಿ ಒಳಗೊಂಡಿದ್ದಾರೋ ಪ್ರತಿಯೊಬ್ಬರೂ ಕೂಡ ತಮ್ಮ ಕಾಯಕ ಏನಿದೆ, ತಾವೇನು ಕಾಯಕ ನಡೆಸ್ತಾ ಇದ್ರು ಅದರನ್ನು ಭಾರಿ ಪೂರ್ತಿಯಾಗಿ ಭಾರಿ ವಿವರವಾಗಿ ಕಣ್ಣಿಗೆ ಕಟ್ಟುವಂತೆ ಬಣ್ಣಿಸಿದ್ದಾರೆ ತಾವು ಮಾಡ್ತಾ ಇದ್ದಂಥ ಕಾಯಕವನ್ನು. ಅವರು ನೇಗೆ ಮಾಡ್ತಿದ್ರೋ, ನೂಲ್ತಿದ್ರೋ, ಅಥವಾ ಹಡಪದ ಕೆಲಸ ಮಾಡ್ತಿದ್ರೋ, ಕನ್ನಡಿ ಕಾಯಕ ಅಂತೂ ಕೂಡ ಅದನ್ನು ಕರೀತಾರೆ, ಅದನ್ನು ಮಾಡ್ತಿದ್ರೋ, ಅಥವಾ ಬಡಗಿ ಕೆಲಸ ಮಾಡ್ತಿದ್ರೋ, ಕಮ್ಮಾರ ಕೆಲಸ ಮಾಡ್ತಿದ್ರೋ, ಚರ್ಮದ ಕೆಲಸ ಮಾಡ್ತಿದ್ರೋ, ಯಾವುದು ಮಾಡಿದ್ರೂ ಕೂಡ ಪ್ರತಿಯೊಂದು ಕಾಯಕದ ವಿಷಯವನ್ನು ಕೂಡ ಬರೀ ಕೂಲಂಕಷವಾಗಿ ಅವರು ಭಾರಿ ವಿವರವಾಗಿ ವಿವರಿಸಿದ್ದಾರೆ. ಆ ವಿವರವಾಗಿ ವಿವರಿಸಿರೋದಿದೆಯಲ್ಲ, ಈ ರೀತಿಯಾದಂಥ ವಿವರಣೆ ಮತ್ತೆ ನಿಮಗೆ ಹೇಳ್ತೀನಿ, ಭಾರತದ ಯಾವ ದೇಶ ಯಾವ ರಾಜ್ಯದ ಯಾವ ಸಾಹಿತ್ಯದಲ್ಲೂ ಕೂಡ ಕಂಡಿಲ್ಲ, ಯಾವ ಸಾಹಿತ್ಯದಲ್ಲೂ ಇದು ಕಂಡಿಲ್ಲ. ಮತ್ತು ಇತಿಹಾಸಕಾರರು ಹೇಳೋದಾದರೆ ಯಾಕೆ ಇಷ್ಟು ಅಲಕ್ಷ್ಯ ತೋರಿಸಿದ್ದಾರೆ ಇದ್ರ ಬಗ್ಗೆ ನಮ್ಮ ಕರ್ನಾಟಕದ ಒಳಗಡೆ ಅಂತಂದೇಳಿ ನನಗೆ ಭಾರಿನೇ ಇದಾಗತ್ತೆ. ನಾನು ಹೇಳೋದಾದರೆ ನಮ್ಮ ಶಾ ಶೆಟ್ಟರವರು ಇದ್ದಾರಲ್ಲ, ನಮ್ಮ ಷಡಾಕ್ಷರ ಶೆಟ್ಟರವರು, ಎಸ್ ಎಸ್ ಶೆಟ್ಟರ್, ಅವ್ರಿಗೆ ಬರಿ ಖಾರವಾಗೇ ಈ ಪ್ರಶ್ನೆನ ಹಾಕಿದ್ದು ಕೂಡ ಉಂಟು. ನಾನು ಏನು ನೀವೆಲ್ಲನೂ ಕೂಡ ಇದ್ರ ಬಗ್ಗೆ ಇದು ಮಾಡಿದ್ರಲ್ಲ ಅಂತ. ಯಾಕೆಂದರೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಈ ತಂತ್ರಜ್ಞಾನದ ವಿಷಯಗಳು, ಆ ಕಾಯಕದ ವಿವರಗಳು ಇವೆಲ್ಲರೂ ಸಿಗ್ತವ ಅಂತೇಳಿ ಇತಿಹಾಸಕಾರರು ಪರದಾಡಿದ್ದಾರೆ. ಭಾರಿ ಅಪರೂಪಕ್ಕೆ ಅವರಿಗೆ ಮೊಘಲರ ಸಾಹಿತ್ಯದಲ್ಲಿ ಕಂಡಿದೆ. ಇಂಥ ಯಾವ ರೀತಿಯಾಗಿ ಯಾವ್ಯಾವ ಇದನ್ನು ಉಪಕರಣಗಳು ಬಳಸ್ತಿದ್ರು, ಯಾವ್ಯಾವ ರೀತಿ ಅವರು ತಮ್ಮ ಕಾಯಕವನ್ನು ಮಾಡ್ತಿದ್ರು ಅನ್ನೋದು ಮೊಘಲರ ಸಾಹಿತ್ಯದಲ್ಲಿ 14ನೇ 15ನೇ ಶತಮಾನದ ನಂತರ ಮಾತ್ರ ಕಂಡಿದೆ. ಆದರೆ ಅದು ಕೂಡ ಭಾರಿ ಭಾರಿ ಸಂಕ್ಷಿಪ್ತವಾದಂಥ ವಿವರಣೆ. ಕೆಲವು ಚಿತ್ರಗಳು ಕೂಡ ಏನು ಬರೆದಿದ್ದಾರಂತೆ. ಹೀಗಾಗಿ ಆ ಚಿತ್ರಗಳ ಮೂಲಕ ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಂತ ಅನ್ನೋದು. ಮತ್ತು ಶಿಲ್ಪಗಳಲ್ಲಿ ಕೆಲವು ಸತಿ ಉಳುವ ರೈತನ ಇದನ್ನು ತೋರಿಸ್ತಿರ್ತಾರೆ, ಅದರಲ್ಲಿ ನೇಗಿಲು ಕೂಡ ತೋರಿಸ್ತಾರೆ. ಅದು ಗಾಂಧಾರ ಶಿಲ್ಪ ಅಥವಾ ನಮ್ಮ ಅಜಂತ ಶಿಲ್ಪ ಇದರಲ್ಲಿ ಸ್ವಲ್ಪ ಕಂಡಿದೆ ಅಷ್ಟೇ. ಆದರೆ ಈ ನಮ್ಮ 250ಕ್ಕೂ ಮಿಗಿಲಾದಂಥ ಈ ವಚನಕಾರರ ಇದರಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಕೂಡ 55-60ಕ್ಕಿಂತ ಹೆಚ್ಚು ವಿಭಿನ್ನವಾದಂಥ ಕಾಯಕಗಳ ವಿವರವಾದಂಥ ರೀತಿ ವರ್ಣನೆಗಳು ಅದರಲ್ಲಿ. ಇದು ಭಾರಿ ದೊಡ್ಡ ಸಂಶೋಧನೆಯ ಸಂಪತ್ತು. ಇದರ ಆಧಾರದ ಮೇಲೆ
ಬೇಕಾದಷ್ಟು ನಾವು ಸಂಶೋಧನೆ ಮಾಡಬಹುದಾ ಅಂತ ಒಂದು ಸಂಪತ್ತಿತ್ತು. ಯಾತಕ್ಕೆ ಅಂತಂದರೆ ಆಗಿನ ಆ ವಚನಗಳನ್ನು ಬರೆದಂಥ ಕಾಲಘಟ್ಟ 12ನೇ ಶತಮಾನ. ಈ 12ನೇ ಶತಮಾನದೊಳಗಡೆ ಈ ಕಾಯಕಗಳು ಯಾವ ರೀತಿಯಾಗಿ ಮಾಡಲ್ಪಡ್ತಿದ್ವು ಅನ್ನೋದರ ಪೂರ್ತಿ ವಿವರವಾದಂಥ ಚಿತ್ರಣ ಇದರಲ್ಲಿ ಸಿಗುತ್ತೆ ಅನ್ನೋದರಿಂದ ಅದರ ನಂತರ ಏನಾದರೂ ಬದಲಾವಣೆ ಆಗಿದೆಯಾ? ಇವತ್ತು 18, 19ನೇ ಶತಮಾನದಲ್ಲಿ 20ನೇ ಶತಮಾನದಲ್ಲಿ ಯಾವ ರೀತಿಯಾಗಿ ಇದೇ ಕಾಯಕಗಳನ್ನು ಮಾಡ್ತಿದ್ದಾರೆ, ಯಾವ ರೀತಿಯಾಗಿ ಕೃಷಿ ಮಾಡ್ತಾರೆ, ಯಾವ ರೀತಿಯಾಗಿ ಬಡಗಿ ಕೆಲಸ ಮಾಡ್ತಾರೆ, ಇವೆಲ್ಲವೂ ಕೂಡ ಈ ಆಧುನಿಕ ವಿಜ್ಞಾನ ಬರೋದಕ್ಕೆ ಮೊದಲು, ಆಧುನಿಕ ತಂತ್ರಜ್ಞಾನ ಬರೋದಕ್ಕೆ ಮೊದಲು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಕೂಡ ಯಾವ ರೀತಿಯಾಗಿ ಇದನ್ನು ಮಾಡ್ತಾಯಿದ್ರು. ಇವಾಗ ನೀವು ಇದು ಘನಮಠದಾರ್ಯರು ತಮ್ಗೆ ಗೊತ್ತಿರ್ಬೋದು, ಅವರು ಕೃಷಿ ಬಗ್ಗೆನೇ ಒಂದು ಇದನ್ನು ಬರೆದಿದ್ದಾರೆ, ಪುಸ್ತಕನೇ ಬರೆದಿದ್ದಾರೆ ಅಲ್ವಾ? ಭಾಳಷ್ಟು ಜನಕ್ಕೆ ನಿಮಗೆ ಗೊತ್ತಿದೆ ಅಂತ ನಾನು ಅಂದ್ಕೊಳ್ತೀನಿ. ನಮ್ಮ ಲಿಂಗಸಗೂರ್ನ ಘನಮಠದ ಇವರು, ಅದಕ್ಕೆ ಅದರ ಹೆಸರೇನು ಅನ್ನೋದು ಪುಸ್ತಕದ ಹೆಸರು ನನಗೆ, ಕೃಷಿ ವಿಜ್ಞಾನ ಪ್ರದೀಪಿಕೆ. ನಾನು ಅದನ್ನು ಹೇಳೋದಾದರೆ ಕನ್ನಡದಲ್ಲಿ 2ನೇ ಎಡಿಷನ್ ತಂದು ಇಡೀ ಕರ್ನಾಟಕದ ಎಲ್ಲ ಕೃಷಿ ಇಲಾಖೆಯ ಲೈಬ್ರರಿಗಳಿಗೆ ನಾನು ಅದನ್ನು ಕಳಿಸಿ ಹತ್ತು ಎಡಿಷನ್ ಆಗಿದೆ. 2ನೇ ಎಡಿಷನ್ನು ನಾವು ತಂದದನ್ನು ಅದು ನರಗುಂದದಲ್ಲಿದ್ದಾಗಲೇ ಮಾಡಿದ್ದು. ನರಗುಂದದಲ್ಲಿದ್ದಾಗ ನನಗೆ ಗಮನಕ್ಕೆ ಬಂತದ್ದು, ಯಾಕೆಂದರೆ ನರಗುಂದದಲ್ಲಿ ಕೂಡ ಅವ್ರ ಮಠದ ಶಾಖೆ ಇದೆ. ಇರಲಿ, ಈಗ ಅದಕ್ಕೆ ಸಂಬಂಧಪಟ್ಟಂಗೆ, ಬಟ್ ನಾನಂತೂ ಕೃಷಿ ಇಲಾಖೆಯ ಎಲ್ಲ ಇದಕ್ಕೂ ಕೂಡ ಕಚೇರಿಗಳಿಗೂ ಕೂಡ ಅವ್ರದ್ದು 5-5 ಕಾಪಿ ಕಳಿಸಿ ಅವ್ರಿಗೆ ದುಡ್ಡು ಸಲ್ಲಿಸೋಂಗೆ ವ್ಯವಸ್ಥೆ ಮಾಡಿದೆ ಅಂತ ಅನ್ನೋದು ಒಂದು ಇದು. ಸರಿ, ಹಂಗೆ ಆ ಒಂದು ಇದು ಸುಮಾರು 15-16ನೇ ಶತಮಾನದ ಒಳಗಡೆ ಯಾವ ರೀತಿ ಇತ್ತು ಕೃಷಿ ತಂತ್ರಜ್ಞಾನ ಅಂತೇಳಿ ಆ ಪುಸ್ತಕ ಹೇಳಿದೆ, ಆಯಿತಾ? ಅದನ್ನು ಈ 12ನೇ ಶತಮಾನದಕ್ಕೆ ಹೋಲಿಸಿದ್ರೆ ವ್ಯತ್ಯಾಸ ಏನಾದರೂ ಆಗಿದೆಯಾ? ಮತ್ತು 19, 20ನೇ ಶತಮಾನದಲ್ಲಿ ಬುಖಾನನ್ ಅಂತ ಒಬ್ಬ ವಿದೇಶಿ ಪ್ರವಾಸಿಗ ಕರ್ನಾಟಕದಲ್ಲಿ ಬಂದು ಇಲ್ಲಿ ಯಾವ ರೀತಿಯಾದಂಥ ಕೃಷಿ ಮತ್ತು ಪಶುಸಂಗೋಪನೆ ಮತ್ತು ಬೇರೆ ಬೇರೆ ಕುಶಲ ಕರ್ಮಗಳು ಯಾವ ರೀತಿ ನಡೀತಿತ್ತು ಅನ್ನೋದನ್ನು ದಾಖಲು ಮಾಡಿದೆ. ಅದಕ್ಕೂ ಅದಕ್ಕೂ ಹೋಲಿಸಿದ್ರೆ ವ್ಯತ್ಯಾಸಗಳೇನಾದರೂ ಇದೆಯಾ? ಇಂಥವೆಲ್ಲವನ್ನೂ ಕೂಡ ಅಧ್ಯಯನ ಮಾಡೋಕ್ಕೆ ಬಹಳ ಉತ್ತಮವಾದಂಥ ಆಕರ, ಇಡೀ ಭಾರತದಲ್ಲಿ ಎಲ್ಲೂ ಸಿಗದೇ ಇರೋಂಥ ಆಕರ ಈ ವಚನಗಳಲ್ಲಿದೆ ಅನ್ನುವಂಥದ್ದು ಭಾರಿ ವಿಶಿಷ್ಟವಾದಂಥ ವಿಷಯ. ಎಷ್ಟು ವಿವರವಾಗಿ ಬರೆದಿದ್ದಾರೆ ಅಂತಂದರೆ ಇವತ್ತು ಅದನ್ನು ನೋಡಿಕೊಂಡು ಅಲ್ಲಿ ಯಾವ ರೀತಿಯಾಗಿ ಬರೆದಿದ್ದಾರೆ ನೋಡಿಕೊಂಡು ಅದೇ ಉಪಕರಣಗಳನ್ನ ಈಗ ರಚನೆ ಮಾಡ್ಬೋದು ಮತ್ತು ಅದೇ ಉಪಕರಣಗಳ ರಚನೆ ಮಾಡಿ ಉಪಯೋಗಿಸ್ಬೋದು ಕೂಡ. ಆ ರೀತಿಯಾದಷ್ಟು ಭಾಳ ವಿವರವಾಗಿ ಅದು ಇದೆ ಅಂತ. ಈ ಇಂಥ ಒಂದು ವಿಶೇಷತೆ ಇದರಲ್ಲಿದೆ ಅನ್ನುವಾಗ ಅದರಲ್ಲಿ ಮುಂದುವರೆದು ಅದನ್ನು ಅಧ್ಯಯನ ಮಾಡಿದಾಗ ಈ ವಚನಗಳ ಒಳಗಡೆ ಹೊಕ್ಕು ನೋಡಿದಾಗ ಬೇರೆ ಬೇರೆ ಕಾಯಕ ಜೀವಿಗಳು ಬರೆದಂಥ ಅವರ ಕಾಯಕವನ್ನು ಏನು ವರ್ಣನೆ ಮಾಡಿದ್ದಾರೆ ಅದನ್ನು ಇದು ಮಾಡುವಾಗ ಇನ್ನೊಂದು ವಿಶಿಷ್ಟತೆ ಇಲ್ಲಿ ಕಾಣೋದೇನೆಂದರೆ ಕಾಯಕದ ವಿವರಣೆ ಮಾತ್ರ ಮಾಡಿಲ್ಲ ಅವರು, ಆ ಕಾಯಕಕ್ಕೆ ಯಾವ ಉಪಕರಣಗಳು ಬಳಸ್ತಾ ಇದ್ದಾರೆ ಆ ಉಪಕರಣಗಳ ಬಿಡಿ ಬಿಡಿ ಭಾಗಗಳನ್ನು ಕೂಡ ಈ ವಚನಗಳಲ್ಲಿ ಹೇಳಿದ್ದಾರೆ. ಪ್ರತಿಯೊಂದು ಬಿಡಿ ಭಾಗವನ್ನು ಕೂಡ ವರ್ಣನೆ ಮಾಡಿದ್ದಾರೆ ಅನ್ನೋಂಗೆ, ಆ ವರ್ಣನೆ ಮಾಡದ ಬಿಡಿ ಭಾಗ ಇಲ್ವೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಅಂಥ ಒಂದು ವರ್ಣನೆಯನ್ನು ವಚನಗಳಲ್ಲಿ ಕೊಟ್ಟಿದ್ದಾರೆ. ಇದು ಹೇಳೋದಾದರೆ ಇವತ್ತಿಗೂ ಕೂಡ ನಮ್ಮ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಯಾವುದು ಅವರಲ್ಲಿ ಡಿಸ್ಕ್ರಿಪ್ಷನ್ಗಳು ಕೊಡ್ತಾರಲ್ಲ ಅವರ ಟೆಕ್ಸ್ಟ್ ಬುಕ್ಗಳಲ್ಲಿ, ಆ ಟೆಕ್ಸ್ಟ್ ಬುಕ್ಗಳಲ್ಲಿ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ಗಳೇನಿದೆ ಅದಕ್ಕೆ ಅಂಥ ಆ್ಯಕ್ಯುರಸಿ ಅಥವಾ ಪ್ರಿಸಿಷನ್ನಲ್ಲಿ ಅದಕ್ಕೆ ಹೋಲಿಸ್ಬೋದಾದಂಥ ಒಂದು ರೀತಿಯ ಡಿಸ್ಕ್ರಿಪ್ಷನ್ ಇದೆ. ಆ ಉಪಕರಣಗಳ ಈ ರೀತಿಯಾದಂಥ ಚಿತ್ರಣ ಹೌದು, ನಿರ್ದಿಷ್ಟವಾದಂಥ ಇದನ್ನೆಲ್ಲ ಕೊಟ್ಟಂಥ ವಿವರಣೆ ಇದೆಯಲ್ಲ ಅದು ಎಗೇನ್ ಭಾರತದಲ್ಲಿ ವಚನ ಚಳವಳಿಗೆ ಮಾತ್ರ ವಿಶಿಷ್ಟವಾದ. ಇದು ಬರಿ ಹೆಮ್ಮೆಯಿಂದ ನಾವು ಇಡೀ ದೇಶದ ಒಳಗಡೆ ಇಡೀ ರಾಜ್ಯದೊಳಗಡೆ ಮತ್ತು ಇಡೀ ದೇಶದೊಳಗಡೆ ಸಾರಬೇಕಾದಂಥ ವಿಷಯ ಇದು ಅಂತ ನನಗೆ ಅನಿಸುತ್ತೆ. ಅದರಲ್ಲಿ ಈ ಒಂದು ಉಪಕರಣಗಳೇನಿದ್ದಾವೆ, ಉಪಕರಣಗಳ ಚಿತ್ರಣ ಇಷ್ಟೇ ಇದ್ರೂ ಸಾಕು, ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಇಷ್ಟೇ ಇದ್ದರೂ ಸಾಕು, ಭಾರಿ ದೊಡ್ಡ ಒಂದು ಅಂಶ ಅದು ನಮ್ಮ ಭಾರತದ ಒಳಗಡೆ. ಆದರೆ ಅದಕ್ಕಿಂತೂ ಎತ್ತರಕ್ಕೆ
ತಗೊಂಡೋಗೋಂಥ ವಿಷಯಗಳಿದ್ರಲ್ಲಿ ಇದ್ದಾವೆ ಅನ್ನೋದು ಇದೆಲ್ಲ, ಅದು ನಮಗೆ ಇವತ್ತು ನಾನು ಮುಖ್ಯವಾಗಿ ವಿಷಯವಾಗಿ ಆರಿಸ್ಕೊಂಡಿರೋದು. ಇವತ್ತಿನ ತಂತ್ರಜ್ಞಾನ ಮತ್ತು 12ನೇ ಶತಮಾನದ ತಂತ್ರಜ್ಞಾನ ನಡುವೆ ತುಲನೆ ಮಾಡೋದು ಒಂದು ವಿಧಾನ. ಅಂದರೆ 12ನೇ ಶತಮಾನಕ್ಕೆ ಮೊದಲು ಯಾವುದಿತ್ತು ತಂತ್ರಜ್ಞಾನ, 12ನೇ ಶತಮಾನದಲ್ಲಿ ಇಲ್ಲಿ ವಿವರಣೆ ಮಾಡಿದಾರಲ್ಲ, ಆ ವಿವರಣೆ ಮಾಡಿದ್ದಕ್ಕೂ ಹಿಂದೆ ಇದ್ದದಕ್ಕೂ ವ್ಯತ್ಯಾಸ ಇದೆಯಾ, ಮತ್ತು ಯಾವ ರೀತಿ ಬೆಳವಣಿಗೆ ಆಗಿದೆ, ಯಾವ ರೀತಿ ಬೇರೆ ಬೇರೆ ಇತಿಹಾಸದ ಆಕರಗಳಲ್ಲಿ 6ನೇ ಶತಮಾನ 7ನೇ ಶತಮಾನ 10ನೇ ಶತಮಾನದಲ್ಲಿ ಯಾವ ರೀತಿಯಾಗಿ ಇದೇ ಕೆಲಸ ಮಾಡ್ತಾಯಿದ್ರು, ಅದಕ್ಕೂ ಮತ್ತು 12ನೇ ಶತಮಾನದಲ್ಲಿ ಈ ವಚನಗಳಲ್ಲಿ ಕಂಡದಕ್ಕೂ ವ್ಯತ್ಯಾಸ ಇದೆಯಾ, ಏನಾದರೂ ಬೆಳವಣಿಗೆ ಆಗಿದೆಯಾ ಅನ್ನೋದನ್ನು ಕಂಡಿಡ್ಕೊಳ್ಳೋಕ್ಕೂ ಕೂಡ ಇದು ಉತ್ತಮವಾದಂಥ ಆಕರಗಳಾಗ್ತವೆ. ಹೀಗಾಗಿ ವಚನಗಳಲ್ಲಿರುವಂಥ ವಿವರಣೆಗಳು, ಉಪಕರಣಗಳ ನಿರ್ದಿಷ್ಟವಾದಂಥ ನಿಖರವಾದಂಥ ವಿವರಣೆ, ಇದು ಹಿಂದೆ ಏನಿತ್ತು ಮತ್ತು ಈಗ ಏನಿದೆ ಎರಡರ ನಡುವೆನೂ ಕೂಡ ಹೋಲಿಸಿ ಅಧ್ಯಯನ ಮಾಡೋಕ್ಕೆ ಭಾಳ ಉತ್ತಮವಾದಂಥ ವಸ್ತು. ಹೀಗಾಗಿ 10 ಥೀಸಿಸ್ಗಳು ಇದರ ಮೇಲೆ ಮಾಡೋಕ್ಕೆ ಸಾಧ್ಯ ಇದೆ. ಆದರೆ ಯಾಕೆ ಗಮನ ಕೊಟ್ಟಿಲ್ಲ ಅನ್ನೋಂಥದ್ದು ನನಗೆ ಭಾಳ ವಿಷಾದಕರವಾದಂಥ ಸಂಗತಿಯಾಗಿ ಕಾಣಿಸ್ತಾ ಇದೆ. ಕರ್ನಾಟಕದ ಒಳಗಡೆ ಇತಿಹಾಸ ಸಂಶೋಧಕರು ಮುಖ್ಯವಾಗಿ, ಮತ್ತು ಅದರ ಜೊತೆ ಒಳಗಡೆ ನಮ್ಮ ಸಾಹಿತ್ಯ ಸಂಶೋಧಕರು ಕೂಡ ಅಂತ ಅದರಲ್ಲಿ ನಾನು ಕೆಲವು ಉದಾಹರಣೆಗಳನ್ನು ಕೊಡೋದಕ್ಕೆ ಬಯಸ್ತೀನಿ. ನಮ್ಗೆ ಗೊತ್ತಿರೋ ಹಾಗೆ ಜೇಡರದಾಸಮಿನ ಮೊದಲ ವಚನಕಾರ ಅನ್ನೋಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ ಅಲ್ವಾ? ಸರಿ, ಆ ಜೇಡರದಾಸಮಯನ ವಚನಗಳು ಅವು ಆ ತ್ರಿಪದಿಯಿಂದ ಹೊಸದಾಗಿ ವಚನಗಳ ರೂಪವನ್ನು ಕಂಡುಕೊಂಡಂಥ ಆ ಒಂದು ಹೊಸತನ ಅದರಲ್ಲಿ ಕಾಣಿಸ್ತದೆ ಅವರ ಜೇಡರದಾಸಮಯನ ವಚನಗಳಲ್ಲಿ. ಜಾನಪದ ತ್ರಿಪದಿಗಳೇನಿದ್ವು ಆ ತ್ರಿಪದಿಯಿಂದ ವಚನಗಳನ್ನ ಬೆಳೆಸಿದಂಥ ಒಂದು ಭಾರಿ ಹೊಸತನ ಅದರಲ್ಲಿ ಕಾಣಿಸ್ತದೆ. ಅದರಲ್ಲಿ ಅವರು ಅನೇಕ ವಿಷಯಗಳನ್ನು ಬರೆದಿದ್ದಾರೆ. ಭಾರಿ ಕೆಲವೇ ಪದಗಳಲ್ಲಿ ಭಾಳ ಆಕರ್ಷಕವಾಗಿ ಅನೇಕ ತತ್ವಗಳನ್ನು ಹೇಳಿದ್ದಾರೆ. ಅದೆಲ್ಲನೂ ಕೂಡ ನಿಮಗೆ ಗೊತ್ತಿರುವಂಥ ಸಂಗತಿ. ನೀವು ಬೇಕಾದಷ್ಟೇ ವಚನಗಳನ್ನ ಕೇಳಿದ್ದೀನಿ. ಇಲ್ಲೇ ನಿಮ್ಮ ದಾನ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಅಥವಾ ನಡುವೆ ಸುಳಿಯುವ ಆತ್ಮ, ಹೆಣ್ಣು ಅಲ್ಲ ಗಂಡು ಅಲ್ಲ ಕಣ ರಾಮನಾಥ, ಅದು ಕೂಡ ನಿಮಗೆಲ್ಲ ಗೊತ್ತಿರುವಂಥ ವಿಷಯಗಳಾಗಿರ್ತದೆ. ಆದರೆ ಈ ವಚನ ನೋಡಿ, ಸಾಮಾನ್ಯವಾಗಿ ನಮಗೆ ಜನ ಗಮನ ಕೊಡದೇ ಇರೋದು ಅಂತ, ಉಂಕೆಯ ನಿಗುಚಿ ಸರಿಗೆಯ ಸಮಗೊಳಿಸಿ ಸಮಗಾಲ ನಿಕ್ಕಿ ಅಣಿಯೇಳ ಮುಟ್ಟದೆ ಹಿಡಿದ ಲಾಳಿಯ ಮುಳ್ಳು ಖಂಡಿಕೆಯ ನುಂಗಿತ್ತು ಆ ಸೀರೆಯ ನೈದವ ನಾನೋ ನೀನೋ ರಾಮನಾಥ ಅಂತ ಹೇಳ್ತಾರೆ. ಇದು ಒಂದು ಮಗ್ಗದ ಚಿತ್ರಣವನ್ನು ಕೊಟ್ಟರು. ಯಾವ ರೀತಿಯ ಮಗ್ಗವನ್ನು ದಾಸಿಮಯ್ಯ ಮತ್ತು ಅವನ ಕಾಲದಲ್ಲಿ ಬಳಸ್ತಾ ಇದ್ದರು. ಅದರಲ್ಲಿ ಉಂಕೆ, ಸರಿಗೆ, ಅಣಿ, ಸಮಗಾಲು, ಲಾಳಿ, ಲಾಳಿಯ ಮುಳ್ಳು, ಖಂಡಿಕೆ ಇವೆಲ್ಲವೂ ಬರ್ತವೆ. ಮತ್ತು ಆ ಚಿತ್ರಣ ಹೇಗಿದೆ ಅಂತಂದರೆ, ಆಗಿನ ಕಾಲದ ಆ ಮಗ್ಗ ಹೇಗಿತ್ತು ಅನ್ನೋದನ್ನು ನಮ್ಮ ಕಣ್ಣಿಗೆ ಕಟ್ಕೊಳ್ಳೋವಂಥ ರೀತಿಯಲ್ಲಿ ಇದೆ. ಈ ರೀತಿಯ ಈ ಚಿತ್ರಣ ಏನಿದೆ ಇಲ್ಲ, ಉಂಕೆಯ ನಿಗುಚಿ ಸರಿಗೆಯ ಸಮಗೊಳಿಸಿ ಸಮಗಾಲ ನಿಕ್ಕಿ ಅಣಿಯೇಳ ಮುಟ್ಟದೆ ಹಿಡಿದ ಲಾಳಿಯ ಮುಳ್ಳು ಖಂಡಿಕೆಯ ನುಂಗಿತ್ತು ಆ ಸೀರೆಯ ನೈದವ ನಾನೋ ನೀನೋ ರಾಮನಾಥ ಅಂತ ಹೀಗೆ ಈ ಒಂದು ಮಗ್ಗವನ್ನು ವಿವರಿಸ್ತಾರೆ. ಮತ್ತು ಹಾಗೇನೇ ಕದಿರರೆಮ್ಮವೆ ಅಂತ ಒಬ್ಬ ವಚನಕರ್ತ, ಭಾರಿ ಜನಕ್ಕೆ ಆ ಕದಿರರೆಮ್ಮವ ಹೆಸರೇ ಹೆಚ್ಚು ಗೊತ್ತಿಲ್ಲ. ಬರೆದಿರೋದು 3ನೇ ವಚನ, ಆದರೆ ಆ 3 ವಚನಗಳು ಕೂಡ ಎಷ್ಟು ಪವರ್ಫುಲ್ ಆದಂಥ ವಚನಗಳು ಅಂದರೆ, ಆ 3 ವಚನಗಳನ್ನು ಕೂಡ ನಾವು 33 ಸತಿ ಓದ್ಕೋಬೇಕಂತ ಹೇಳ್ಕೋಬೇಕಂತ ವಿಷಯದಲ್ಲಿ. ಅದರಲ್ಲಿ 1 ವಚನ ಮಾತ್ರ ನಾನು ಹೇಳ್ತೀನಿ. ನಾ ತಿರುಗುವ ರಾಟಿಯ ಕುಲಜಾತಿಯ ಕೇಳಿರಣ್ಣ, ಅಡಿಯ ಅಲಗೆ ಬ್ರಹ್ಮ, ಅಡಿಯ ಅಲಗೆ ಬ್ರಹ್ಮ, ತೋರಣ ವಿಷ್ಣು, ನಿಂದ ಬೊಂಬೆ ಮಹಾರುದ್ರ, ರುದ್ರನ ಬೆಂಬಳಿಯವು 2 ಸೂತ್ರದ ಕರ್ಣ, ಅರಿವೆಂಬ ಕದಿರು ಭಕ್ತಿ ಎಂಬ ಕೈಯಲ್ಲಿ ತಿರುಹಲಾಗಿ ಸುತ್ತಿತ್ತು ನೂಲು ಕದಿರು ತುಂಬಿತ್ತು, ರಾಟೆಯ ತಿರುಹಲಾರೆ ಎನ್ನ ಗಂಡ ಕುಟ್ಟಿಹ ಇನ್ನೇವೆ ಕದಿರ ರೆಮ್ಮಿಯೊಡೆಯ ಗುಹೇಶ್ವರ ಅಂತ ಹೇಳುತ್ತೆ. ಇದರಲ್ಲಿ ಮತ್ತೆ ನೀವು ಆ ರಾಟೆಯ ಬಿಡಿ ಭಾಗವನ್ನೆಲ್ಲ ನೋಡ್ಬೋದು. ಅಡಿಯ ಅಲಗೆ, ಆಮೇಲೆ ತೋರಣ,
ನಿಂದ ಗೊಂಬೆ ಎರಡು ಸೂತ್ರದ ಕರ್ಣ ಕದಿರು ಇವೆಲ್ಲ ಇದು ಬಾರಿ ಸ್ಪಷ್ಟವಾದಂತ ಆ ರಾಟೆಯ ಚಿತ್ರಣವನ್ನು ಕೊಡ್ತದೆ ಅವತ್ತು ಆಕೆ ಬಳಸ್ತಾ ಇದ್ದಂತ ರಾಟೆಯ ಚಿತ್ರಣವನ್ನು ಕೊಡ್ತದೆ ಈ ರೀತಿಯಲ್ಲಿ ಈ ವಚನ ಚಳುವಳಿಯ ಒಳಗಡೆ ಒಳಗೊಂಡಿದ್ದಂತ ಕಾಯಕ ಜೀವಿಗಳಿದ್ದಾರಲ್ಲ ಆ ಕಾಯಕ ಜೀವಿಗಳಲ್ಲಿ ಬಹಳಷ್ಟು ಜನ ಬಟ್ಟೆ ಇದಕ್ಕೆ ಸಂಬಂಧಿಸಿದ ನೂಲನ್ನು ನೂಲೋರು ಬಟ್ಟೆಯನ್ನು ನೇಯುವವರು ಸೂಜಿ ಕಾಯಕದವರು ಅಂದರೆ ಬಟ್ಟೆಯನ್ನು ಹೊಲೆಯೋರು ಇವರೆಲ್ಲ ಈ ರೀತಿಯಾಗಿ ಸುಮಾರು ಏನಿಲ್ಲ ಅಂದ್ರೂ 15 ರಿಂದ 20 ಜನ ವಚನಕಾರರು ಈ ಬಟ್ಟೆಗೆ ಸಂಬಂಧಪಟ್ಟಂತ ಅಂದರೆ ಟೆಕ್ಸ್ಟೈಲ್ ಟೆಕ್ನಾಲಜಿ ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ಇವಾಗ ಏನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂತ ಇವರನ್ನ ನಾವು ಕಾಣ್ತೀವಿ ಅದರಲ್ಲಿ ಆ ವಚನಕಾರರಲ್ಲಿ ಆ ವಚನಕಾರರ ಇದನ್ನೆಲ್ಲ ಒಟ್ಟಾಗಿ ಅಧ್ಯಯನ ಮಾಡಬೇಕು ಆದರೆ ಅದರಲ್ಲಿ ಎಲ್ಲರೂ ಕೂಡ ಆ ವಚನಗಳು ಸಿಕ್ಕಿಲ್ಲ ಸಿಕ್ಕಿಲ್ಲದೆ ಇರೋದ್ರಿಂದ ಕೆಲವರು ವಚನಗಳಲ್ಲಿ ಮಾತ್ರವೇ ಈ ವಿವರಗಳು ಸಿಗ್ತವಾದ್ರಿಂದ ಅದನ್ನು ನಾವು ನೋಡಬೇಕಾಗುತ್ತೆ ಈ ಟೆಕ್ಸ್ಟೈಲ್ ಟೆಕ್ನಾಲಜಿಯ ಸ್ಥಿತಿ ಆಗ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಈ ಎರಡು ವಚನಗಳನ್ನು ಮಾತ್ರನೇ ತಗೊಂಡು ಅದರಲ್ಲಿ ಯಾವ ಮಗ್ಗವನ್ನು ವರ್ಣನೆ ಮಾಡಿದ್ದಾರೆ ಮತ್ತು ಯಾವ ರಾಟೆಯನ್ನೇ ವರ್ಣನೆ ಮಾಡಿದ್ದಾರೆ ಆ ವರ್ಣನೆ ಆ ರಾಟೆ ಆ ಮಗ್ಗ ಆವಾಗ ಭಾರತದಲ್ಲಿ ಇತ್ತ ಹೊಸದಾಗಿ ಬಂದಿತ್ತ ಹಿಂದೆ ಇತ್ತ ಅಂತೇಳಿ ನಾನು ಶೋಧಕ್ಕೆ ತೊಡಗಿದೆ ಅದರಲ್ಲಿ ಹಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಟೆಕ್ನಾಲಜಿ ಅಂತ ಹೇಳ್ತಾರೆ ವಿಶ್ವದ ಒಳಗಡೆ ಟೆಕ್ಸ್ಟೈಲ್ ಟೆಕ್ನಾಲಜಿಯ ಇತಿಹಾಸ ಯಾವಾಗ ಯಾವಾಗ ಯಾವ್ದಾವುದೆಲ್ಲ ಎಲ್ಲೆಲ್ಲಿ ರೂಪುಗೊಂಡು ಹೇಗೆ ಹರಡಿರ್ಬೋದು ಎಲ್ಲಿ ಮೊದಲಾಗಿ ರಾಟೆ ಎಲ್ಲಿ ರೂಪುಗೊಂಡಿರ್ಬೋದು ಮೊದಲಾಗಿ ಮಗ್ಗ ಎಲ್ಲಿ ರೂಪುಗೊಂಡಿರ್ಬೋದು ಮೊದಲ ಮಗ್ಗ ಹೇಗಿತ್ತು ಆಮೇಲಿನ ಮಗ್ಗ ಹೇಗಿತ್ತು ಈ ಥರದ್ದೆಲ್ಲವೂ ಕೂಡ ಬೇಕಾದಷ್ಟು ವಿವರಗಳಿದ್ದಾವೆ ಅದರ ಇದಕ್ಕೆ ಏನು ವಿವರಗಳಿಗೆ ನಾನಿಲ್ಲಿ ಹೋದರೆ ನಿಮಗೆ ಹೆಚ್ಚು ಅದರ ಬಗ್ಗೆ ಇದಾಗಲಿಕ್ಕಿಲ್ಲ ಅರ್ಥ ಆಗಲಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ನಾನು ಆ ವಿವರಗಳಿಗೆ ಹೋಗ್ತಾ ಇಲ್ಲ ಟೆಕ್ನಾಲಜಿಕಲ್ ಇದು ಇದೊಂದು ಪುಸ್ತಕ ಟೆಕ್ನಾಲಜಿ ಇನ್ ಮಿಡಿವಲ್ ಇಂಡಿಯಾ ಅಂತ ಅದು ಭಾರತದಲ್ಲಿ ಆಗ ಟೆಕ್ನಾಲಜಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳುತ್ತೆ ಮತ್ತು ಇಂಟರ್ನ್ಯಾಷನಲ್ ಟೆಕ್ನಾಲಜಿ ಕೂಡ ಅದರ ಬಗ್ಗೆನೇ ದೊಡ್ಡ ಎನ್ಸೈಕ್ಲೋಪೀಡಿಯಾ ವಾಲ್ಯೂಮ್ಗಳು ಬಂದಿದ್ದಾವೆ ಅದನ್ನೆಲ್ಲನೂ ಕೂಡ ನಾನು ಇದು ಮಾಡಿ ಅಧ್ಯಯನ ಮಾಡಿ ಇದನ್ನು ಅದಕ್ಕೆ ಹೋಲಿಸಿ ನೋಡಲಾಗಿ ಇಲ್ಲಿ ಈ ಪುಸ್ತಕದೊಳಗಡೆ ಇರೋದಕ್ಕೆ ನಾನು ನೇರವಾಗಿ ನಿಮಗೆ ರೆಫರ್ ಮಾಡೋದಾದರೆ ಈ ರಾಟೆ ಇದೆಯಲ್ಲ ಕದ್ರೆ ರೆಮ್ಮೋಗೆ ಬಳಸಿದಂಥ ರಾಟೆ ಅಥವಾ ದಾಸಿಮಯ್ಯನ ಪುಣ್ಯ ಸ್ತ್ರೀ ದುಗ್ಗಡೆ ಬಳಸಿದಂಥ ರಾಟೆ ಮತ್ತು ಕದ್ರ ಕಾಳವೇ ಬಳಸಿದಂಥ ರಾಟೆ ಹಾಗೆ ಇನ್ನೂ ಅನೇಕ ಕದ್ರ ಕಾಯಕದ ಜನ ಬಳಸಿದಂಥ ರಾಟೆಗಳಿದ್ದಾವಲ್ಲ ಆ ರಾಟೆ ಒಂದು ಭಾರಿ ವಿಶಿಷ್ಟವಾದಂಥ ರಾಟೆ ಏನಂದರೆ ಮೊಟ್ಟ ಮೊದಲ ಬಾರಿಗೆ ಚಕ್ರದ ಜೊತೆಯಲ್ಲಿ ಆ ಎರಡು ಚಕ್ರವನ್ನು ಜೋಡಿಸುವಂಥ ಅದಕ್ಕೆ ಪುಲ್ಲಿ ಅಂತೇಳಿ ಕರೀತಾರಲ್ಲ ಮಾಡರ್ನ್ ಭಾಷೆಯಲ್ಲಿ ಸೂತ್ರದ ಕರ್ಣ ಆ ಸೂತ್ರದ ಕರ್ಣವನ್ನು ಬಳಸ್ತಾರಲ್ಲ ನಮ್ಮ ಸೈಕಲ್ಗಳಲ್ಲಿ ಕೂಡ ಇರ್ತದೆ ನೋಡ್ರಿ ಆ ಸೈಕಲ್ನಲ್ಲಿ ಒಂದು ದೊಡ್ಡ ಚಕ್ರ ಒಂದು ಸಣ್ಣ ಚಕ್ರ ಆ ರೀತಿಯಾಗಿ ಆ ಥರದ ಒಂದು ವಿಶೇಷವಾದಂಥ ತಂತ್ರಜ್ಞಾನವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದಂಥ ಒಂದು ಚಿತ್ರಣ ಈ ರಾಟೆಯಲ್ಲಿ ಸಿಗುತ್ತೆ ಅದಕ್ಕೆ ಮೊದಲು ಉಪಯೋಗಿಸ್ತಾ ಇದ್ದಂಥ ಒಂದು ರಾಟೆ ಇತ್ತಲ್ಲ ಅಂದರೆ ನೂಲುವ ಯಂತ್ರ ಅದು ರಾಟೆ ಇರಲಿಲ್ಲ ಅದಕ್ಕೆ ಅದನ್ನು ಕೈನಿಂದ ಇದನ್ನು ಮಾಡೋದು ಅಂತೇಳಿ ಅಂತಂದ್ಬಿಟ್ಟು ಅದಕ್ಕೆ ಕರೀತಾರೆ ಹ್ಯಾಂಡ್ ಸ್ಪಿನ್ನಿಂಗ್ ಅಂತೇಳಿ ಕೈನೇ ಬಳಸಬೇಕು ಎರಡು ಕೈಯನ್ನೇ ಆ ಕೈಯ ಮೂಲಕನೇ ಅದನ್ನು ಧಾರ ಮಾಡಬೇಕು ಈ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ಇದು ಭಾರಿ ಉತ್ಕೃಷ್ಟವಾದಂಥ ಬೆಳವಣಿಗೆ ಆಯಿತು ನೂಲಿನ ತಂತ್ರಜ್ಞಾನದಲ್ಲಿ ಸ್ಪಿನ್ನಿಂಗ್ ಟೆಕ್ನಾಲಜಿಯಲ್ಲಿ ಸ್ಪಿನ್ನಿಂಗ್ ಟೆಕ್ನಾಲಜಿಯಲ್ಲಿ ಭಾಳ ಉತ್ಕೃಷ್ಟವಾದಂಥ ಬೆಳವಣಿಗೆಯಾಗಿ ಕಾಣಿಸ್ತದೆ ಇದನ್ನು ಹಿಂದಿನ ಇದಕ್ಕೆ ಹೋಲಿಸಿ ನೋಡಿದಾಗ ಈ ನಮ್ಮ ಟೆಕ್ನಾಲಜಿ ಹಿಸ್ಟೋರಿಯನ್ಸ್ ಅಂತ ಕರೀತಾರೆ ತಂತ್ರಜ್ಞಾನದ ಚರಿತ್ರಕಾರರು ಅಂತಲೇ ಇದ್ದಾರೆ ಭಾರತದಲ್ಲಿ ಕೆಲವರೇ ಇದ್ರೂ ಕೂಡ ತಂತ್ರಜ್ಞಾನದ ಚರಿತ್ರಕಾರರು ಕೆಲವರು ಇದ್ದಾರೆ ಅವರು ಮಾಡಿದಂಥ ಸಂಶೋಧನೆಯ ಇದರೊಳಗಡೆ ಈ ಪುಸ್ತಕದಲ್ಲಿ ಕೂಡ ಕೊಟ್ಟಿರೋಂಗೆ ಸುಮಾರು 6ರಷ್ಟು ಹೆಚ್ಚು ವೇಗವಾಗಿ ನೂಲನ್ನು ನೂಲೋದಕ್ಕೆ ಸಾಧ್ಯ ಆಯಿತು ಈ ಯಂತ್ರದಿಂದ
ರಾಟೆಯನ್ನು ಬಳಸಿದಂಥ ಒಂದು ಚರಕದ ಇದೆಯಲ್ಲ ಆ ರಾಟೆಯನ್ನು ಬಳಸಿದಂಥ ಒಂದು ಚರಕ ಅಂದರೆ ಚಕ್ರವನ್ನು ಬಳಸಿದಂಥ ಚರಕ ಅದರಿಂದ ಸಿಕ್ಸ್ ಟೈಮ್ಸ್ ಮೋರ್ ಭಾರಿ ವೇಗವಾಗಿ ನೂಲನ್ನು ನೂಲೋದಕ್ಕೆ ಸಾಧ್ಯ ಆಯಿತು ಅಂತ ಹಾಗೆ ಈ ರೀತಿಯಾಗಿ ಆರು ಪಟ್ಟು ಹೆಚ್ಚು ನೂಲನ್ನು ಈ ಒಂದು ಯಂತ್ರ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಮತ್ತು ಆ ಒಂದು ನೂಲುವ ಯಂತ್ರ ನಮ್ಮ ವಚನಕಾರ್ತಿಯರ ಕೈನಲ್ಲಿತ್ತು ಇದು ಹೇಗೆ ಬಂತು ಅವರಿಗೆ ಸಂಶೋಧನೆ ಮಾಡಬೇಕಂತ ವಿಷಯ ಅವರೇ ಕಂಡುಕೊಂಡ್ರ ಬೇರೆ ಎಲ್ಲಿಂದನಾದರೂ ಬಂತ ಇವೆಲ್ಲನೂ ಕೂಡ ಇಂಟರ್ನ್ಯಾಷನಲ್ ಟೆಕ್ಸ್ಟೈಲ್ ಟೆಕ್ನಾಲಜಿ ಹಿಸ್ಟ್ರಿ ಒಳಗಡೆ ಅದನ್ನು ಇಟ್ಟು ನೋಡಬೇಕಾಗತ್ತೆ ಹೇಗೆ ಎಲ್ಲಿಂದ ಯಾವಾಗ ಯಾವಾಗ ಈ ಯಂತ್ರ ಎಲ್ಲೆಲ್ಲಿ ಪಸರಿಸ್ತು ಅಂತ ಅನ್ನೋಂಥದ್ದೆಲ್ಲ ವಿಷಯ ನಾನು ಆ ವಿವರಗಳಿಗೂ ಕೂಡ ಇಲ್ಲಿ ಹೆಚ್ಚು ಹೋಗ್ತಾ ಇಲ್ಲ ಮತ್ತು ಇಂಥ ಒಂದು ರಾಟೆ ಅವರಲ್ಲಿ ಇತ್ತು ಅನ್ನೋದೇ ನಮಗೆ ಅದನ್ನು ಉಪಯೋಗಿಸಿದ್ರು ಅನ್ನೋದೇ ಭಾರಿ ಮುಖ್ಯವಾದಂಥ ಮತ್ತು ಹೆಮ್ಮೆಯ ವಿಷಯ ಅಂತ ಆಮೇಲೆ ಈ ಮಗ್ಗ ಇದೆಯಲ್ಲ ಜೇಡರ ದಾಸಿಮಯ್ಯನವರು ಬಳಸಿದಂಥ ಮಗ್ಗ ಅದು ಅದಕ್ಕೆ ಮೊದಲು ಮಗ್ಗ ಅದನ್ನು ನೆಲದ ಕುಳಿಯಲ್ಲಿ ಹೂತು ಆ ನೆಲದ ಕುಳಿಯಲ್ಲಿ ಅದರ ಇದಿಟ್ಟು ಕಾಲನ್ನು ಬಳಸಿ ನೂಲೋದಕ್ಕೆ ನೇಯೋದಕ್ಕೆ ಕಾಲನ್ನು ಬಳಸೋದಾಯ್ತಲ್ಲ ಕಾಲನ್ನು ಬಳಸೋವಂಥ ಯಂತ್ರ ಇರಲಿಲ್ಲ ನೆಲದ ಮೇಲೆ ವರ್ಟಿಕಲ್ ಹೀಗೆ ಹೀಗಿಟ್ಟು ಅದನ್ನು ಇದನ್ನು ಏನು ಕೈಗಳನ್ನೇ ಮಾತ್ರ ಬಳಸಿ ಮಾಡ್ತಾ ಇರುವಂಥ ಒಂದು ಮಗ್ಗ ಇತ್ತು ಆದರೆ ನೆಲದ ಕುಳಿಯಲ್ಲಿ ಇದನ್ನು ಇಟ್ಟು ಇದು ಮಾಡೋದಾಯ್ತಲ್ಲ ಅದರಿಂದಾಗಿ ಕಾಲು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಕೈ ಸ್ವಲ್ಪ ಫ್ರೀ ಆಯಿತು ಕೈ ಮಾಡ್ತಾ ಇತ್ತಂಥ ಕೆಲಸನ ಕಾಲು ಮಾಡೋಕ್ಕೆ ಶುರು ಕಾಲು ಮಾಡೋಕ್ಕೆ ಶುರುವಾಗಿದ್ದ ಕೈ ಫ್ರೀ ಆಯಿತು ಕೈ ಫ್ರೀ ಆಗಿದ್ದರಿಂದ ಅದರ ಹಾಸು ಹೊಕ್ಕು ಇವನ್ನೆಲ್ಲ ಆಡಿಸೋದಕ್ಕೆ ಲಾಡಿ ಮತ್ತು ಕಂಡಿಕೆ ಇವನ್ನೆಲ್ಲ ಆಡಿಸೋದಕ್ಕೆ ಮತ್ತು ವಿಶೇಷವಾದಂಥ ಪ್ಯಾಟ್ರನ್ಗಳನ್ನ ನೇಗೆ ಒಳಗಡೆ ಬೇರೆ ಬೇರೆ ಪ್ಯಾಟ್ರನ್ಗಳನ್ನ ಡಿಸೈನ್ಗಳನ್ನ ತರೋದಕ್ಕೆ ಇದರಿಂದ ಸಾಧ್ಯ ಆಯಿತು ಮತ್ತು ಅದೇ ತಂತ್ರಜ್ಞಾನದ ಹಿಸ್ಟ್ರಿ ಒಳಗಡೆ ಹೇಳ್ತಾರೆ ಹಿಂದೆ ಇದ್ದಂಥ ಮಗ್ಗಗಳಿದ್ವಲ್ಲ ನೆಲದ ಮೇಲೆ ಮಾತ್ರನೇ ಇದ್ದಂಥ ವರ್ಟಿಕಲ್ ಮಗ್ಗಗಳು ಅದಕ್ಕೂ ಮತ್ತು ಈ ಮಗ್ಗಕ್ಕೂ ಸುಮಾರು 10 times ಜಾಸ್ತಿ ಆಯಿತು 10 times ಜಾಸ್ತಿ ಆಯ್ತಂತೆ ಸ್ಪೀಡು ಬಟ್ಟೆಯನ್ನು ನೇಯುವಂಥ ಸ್ಪೀಡು 10 times ಜಾಸ್ತಿ ಆಯಿತು ಅಂತಲ್ಲ ಅಂತೇಳಿ ಇಲ್ಲಿ ಸ್ಪಿನ್ನಿಂಗ್ ವೀಲ್ ಬಗ್ಗೆ ಹೇಳ್ತಾರೆ ಏನಂದರೆ ಸ್ಪಿನ್ನಿಂಗ್ ವೀಲ್ ಈಸ್ ನಾಟ್ ಎ ಪ್ರಿಮಿಟಿವ್ ಇನ್ಸ್ಟ್ರೂಮೆಂಟ್ ಆ್ಯಸ್ ಇಟ್ ಈಸ್ ಯೂಶ್ವಲಿ ರೆಪ್ರೆಸೆಂಟೆಡ್ ದಿ ಸ್ಪಿನ್ನಿಂಗ್ ವೀಲ್ ಇನ್ಕಾರ್ಪೊರೇಟ್ಸ್ ವಿತ್ ಇನ್ ಇಟ್ಸೆಲ್ಫ್ ಕ್ರೂಷಿಯಲ್ ಮೆಕ್ಯಾನಿಕಲ್ ಪ್ರಿನ್ಸಿಪಲ್ಸ್ ಆಫ್ ಬೆಲ್ಟ್ ಟ್ರಾನ್ಸ್ಮಿಷನ್ ಆಫ್ ಪವರ್ ಬೆಲ್ಟ್ ಮೂಲಕ ಶಕ್ತಿಯನ್ನು ಇದು ಮಾಡುವಂಥ ಸಂವಹನ ಮಾಡುವಂಥ ಒಂದು ಇದು ಅಂತಲ್ಲ ಅನ್ನೋದು ಅದೇ ಎರಡು ಚಕ್ರಗಳ ನಡುವೆ ಇದು ಮಾಡುವಂಥದ್ದು ಮತ್ತು ಸ್ಟೆಬಿಲೈಸಿಂಗ್ ಆಫ್ ರೊಟೇಷನ್ ಥ್ರೂ ಫ್ಲೈ ವೀಲ್ ಇನ್ ಕಂಪ್ಯಾರಿಸನ್ ಟು ಹ್ಯಾಂಡ್ ಸ್ಪಿಂಡಲ್ ದಟ್ ವಾಸ್ ಇನ್ ಯೂಸ್ ಬಿಫೋರ್ ಇಟ್ ಈಸ್ ಎಸ್ಟಿಮೇಟೆಡ್ ಟು ಇನ್ಕ್ರೀಸ್ ಪ್ರೊಡಕ್ಷನ್ ಬೈ 6 times ಈವನ್ ಇನ್ ಇಟ್ಸ್ ವೆರಿ ಸಿಂಪಲ್ ಸಿಂಗಲ್ ಸ್ಪಿಂಡಲ್ ಫಾರಂ ಅಂಡ್ ಇಟ್ ಫ್ರೀಡ್ ಸ್ಪಿನ್ನರ್ ಫ್ರಮ್ ಇಂಟಾಲರಬಲ್ ಪ್ರೆಷರ್ ಆನ್ ಹರ್ ತಮ್ ಆ್ಯಂಡ್ ಫಿಂಗರ್ಸ್ ಭಾರಿ ಶ್ರಮ ಹಾಕಿ ನೇಯಬೇಕಾಗಿ ನೋಡಬೇಕಾಗ್ತದೆ ಅದರಿಂದಲೂ ಬಿಡುಗಡೆ ಆಯಿತು ಮತ್ತು 6 times ಜಾಸ್ತಿ ಆಯಿತು ಹೀಗೆ 6 times ಹೆಚ್ಚು ವೇಗವಾಗಿ ನೂಲ್ಬೋದ ಅಂತ ರಾಟೆ ಇತ್ತು 10 times ಹೆಚ್ಚು ವೇಗವಾಗಿ ನೂಲ್ಬೋದ ಅಂತ ಮಗ್ಗ ಇತ್ತು ನಮ್ಮ ದಾಸಿಮಯ್ಯ ಮತ್ತು ತುಕಡಿಯರ ಕೈಯಲ್ಲಿ ಸರಿ ಇದನ್ನು ಇದು ಮಾಡುವಾಗ ನನಗೆ ಎಂಥ ರೋಮಾಂಚನ ಆಯಿತು ಅಂದರೆ ಆ ರೋಮಾಂಚನವನ್ನು ಅನುಭವಿಸಿದವರಿಗೆ ಅದು ಗೊತ್ತಾಗೋದು ಇಂಥ ಸಂಶೋಧನೆಗಳು ಮಾಡುವಾಗ ಯುರೇಕಾ ಅಂತ ಕೂಕೊಂಡ್ರೆ ಯಾರೋ ಒಬ್ಬ ಓಡ್ದ ಅಂತ ಉಂಟಲ್ಲ ಅರ್ಕೆ ಮುಡಿಸು ಹಾಂ ಹಾಗೆ ಕೆಲವು ಸತಿ ಆಗುತ್ತೆ ಆವಾಗ ಇದನ್ನು ದಾಸ್ಯಮಯ್ಯನ ಚರಿತ್ರೆ ಜೊತೆಲಿ ಇಟ್ಟೆ ನಾನು ಇದನ್ನು ದಾಸ್ಯಮಯ್ಯನ ಚರಿತ್ರೆ ದಾಸ್ಯಮಯ್ಯನ ಊರಿಗೆ ಹೋಗಿದ್ದೆ ಇದು ಗೊತ್ತಾದ ಮೇಲೆ ನಾನು ದಾಸ್ಯಮಯ್ಯನ ಊರು ಹುಡ್ಕೊಂಡು ಮೊದಲಿನವ್ರಿಗೆ ಹೋಗಿದ್ದೆ ಆ ಮೊದಲಿನವ್ರು ನೋಡಬೇಕು ನೀವು ಮತ್ತೆ ಆ ಮೊದಲಿನವ್ರಿಗೂ ಮತ್ತು ಅವರ ಮಗ್ಗ ಮತ್ತು ಚರ್ಕ ಅವರು ಬಳಸಿದ್ದಂಥ ರಾಟೆ ಅದನ್ನು ಆ ಮೊದಲಿನವ್ರಲ್ಲಿಟ್ಟು ನೋಡಬೇಕು ಅವತ್ತಿನ ಮೊದಲಿನವ್ರು 12ನೇ ಶತಮಾನದ ಮೊದಲಿನವ್ರನಲ್ಲಿಟ್ಟು ನೋಡಬೇಕು
ದಾಸ್ಯಮಯನ ಚರಿತ್ರೆ ಒಳಗಡೆ ಇಟ್ಟು ನಾನು ಟೆಕ್ಸ್ಟೈಲ್ ಟೆಕ್ನಾಲಜಿ ಹಿಸ್ಟ್ರಿ ಒಳಗಡೆ ಇಷ್ಟು ಇಲ್ಲಿವರೆಗೂ ನೋಡ್ತಿದ್ವಲ್ಲ ಅದನ್ನಿಟ್ಟು ಈಗ ದಾಸ್ಯಮಯನ ಚರಿತ್ರೆಯಲ್ಲಿಟ್ಟು ಮೊದಲನೂರಿನ 12ನೇ ಶತಮಾನದ ಮೊದಲನೂರಿನಲ್ಲಿ ಇಟ್ಟು ನೋಡೋಣ ಏನು ಕಾಣಿಸ್ತದೆ ಆ ಮೊದಲನೂರಲ್ಲಿ ಅನೇಕ ತೀರ್ಥಗಳಿದ್ದಾವೆ ಅಂತ ಹೇಳ್ತಾರೆ ಐದು ತೀರ್ಥಗಳಿದ್ದಾವೆ ಅದರಲ್ಲಿ ಎರಡು ತೀರ್ಥಗಳನ್ನು ನಾನು ನೋಡಿದೆ ಒಂದಕ್ಕೆ ರಾಮತೀರ್ಥ ಅಂತ ಕರೀತಾರೆ ಇನ್ನೊಂದಕ್ಕೆ ಲಕ್ಷ್ಮಣ ತೀರ್ಥ ಅಂತ ಏನಪ್ಪ ಅದು ತೀರ್ಥ ಅಂತಂದರೆ ಬಾವಿಗಳು ಬರೀ ಬಾವಿಗಳು ಎಂಥ ಬಾವಿಗಳು ಅಂದರೆ ಒಂದು ಬಾವಿ 200 ಎಕರೆಗೆ ನೀರಾವರಿ ಮಾಡ್ತದೆ ಒಂದೇ ಬಾವಿ 200 ಎಕರೆಗೆ ನೀರಾವರಿ ಆಗುತ್ತೆ ಅದರಲ್ಲಿ 3 ಕೆನಾಲ್ಗಳಿದ್ದಾವೆ ನಮ್ಮ ಇವತ್ತಿನ ಇರಿಗೇಷನ್ ಡ್ಯಾಮ್ಗಳಲ್ಲಿ ತುಂಗಭದ್ರಾ ಕಾವೇರಿಯಲ್ಲಿ ಕಾಣಿಸ್ತೀವಲ್ಲ ಅದರಲ್ಲಿ ಲೋಯರ್ ಕೆನಾಲ್ ಅಪ್ಪರ್ ಕೆನಾಲ್ ಲೆಫ್ಟ್ ಕೆನಾಲ್ ರೈಟ್ ಕೆನಾಲ್ ಅಂತ ಆ ರೀತಿಯಾಗಿ 3 ಕಾಲುವೆಗಳು ಆ ರಾಮತೀರ್ಥಕ್ಕಿದೆ ಲೋಯರ್ ಮಿಡ್ಲ್ ಅಪ್ಪರ್ ಹಾಗೆ ಜಾಸ್ತಿ ನೀರು ಬಂದಾಗ ಕೆಳಗಿನ ಎರಡನ್ನು ಮುಚ್ಚುತ್ತಾರೆ ಆಮೇಲೆ ನೀರು ಕಡಿಮೆ ಆದಂಗೆ ಕೆಳಗಡೆ ತಕೊಂಡು ಹೋಗ್ತಾರೆ ಅಲ್ಲಿಗೂ ಕಡಿಮೆ ಆಯಿತು ಅಂದರೆ ಬೇರೆ ಯಂತ್ರಗಳನ್ನು ಬಳಸ್ತಾರೆ 200 ಎಕರೆ ನೀರಾವರಿ ಒಂದೇ ಒಂದು ಬಾವಿಯಿಂದ ಆಗುತ್ತೆ ಇನ್ನೊಂದು ಲಕ್ಷ್ಮಣ ತೀರ್ಥ ಅಂತ ಇದೆ ಅದರಿಂದ ಕೂಡ 100ರಿಂದ 120 ಎಕರೆ ನೀರಾವರಿ ಆಗುತ್ತೆ ನಾನು ನೋಡೋಕ್ಕಾಗಿದ್ದು ಎರಡೇ ಕೋಲು ಈ ಎರಡೇ ಇದೆ ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಊರಿದೆ ಆ ಕೆಂಬಾವಿ ಊರ ಹೆಸರೇ ಕೆಂಬಾವಿ ಕೆಂಬಾವಿ ಬೋಗಣ್ಣ ಅಂತ ಒಬ್ಬ ವಚನಕಾರ ಇದ್ದಿದ್ದು ಒಬ್ಬ ಕೆಂಬಾವಿ ಬೋಗಣ್ಣನ ಸಾಂಗತ್ಯ ಅಂತೇಳಿ ಒಂದು ಕಾವ್ಯ ಇರೋದು ಇವೆಲ್ಲ ನಿಮಗೆ ಗೊತ್ತಿರ್ತದೆ ಹೀಗೆ ಅಲ್ಲಿ ಈ ರೀತಿಯಾದಂಥ ನೀರಾವರಿ ತಂತ್ರಜ್ಞಾನ ಅದೆಲ್ಲೋ ವಚನಗಳಲ್ಲಿ ಬಂದಿಲ್ಲ ಅದಕ್ಕೆ ಕೂತು ನೋಡಬೇಕು ಅಲ್ಲಿ ಅದನ್ನು ಇದ್ರ ಜೊತೆಯಲ್ಲಿ ಇಡಬೇಕು ಆ ನೀರಾವರಿ ತಂತ್ರಜ್ಞಾನ ಇದೆಯಲ್ಲ ನೀರಾವರಿ ತಂತ್ರಜ್ಞಾನ ಮತ್ತು ಒಕ್ಕಲಿಗ ಮುದ್ದಣ್ಣನ ಬೆಳೆ ತಂತ್ರಜ್ಞಾನ ಒಕ್ಕಲಿಗ ಮುದ್ದಣ್ಣನ ವಚನದಲ್ಲಿ ಕಾಣುತ್ತಲ್ಲ ಕೂರಿಗೆ ನೇಗಿಲು ಇವನ್ನೆಲ್ಲ ಬಳಸಿ ಆ ಒಂದು ಬೆಳೆಯ ತಂತ್ರಜ್ಞಾನ ಮತ್ತು ಈ ನೂಲುವ ಮತ್ತು ನೇಯುವ ತಂತ್ರಜ್ಞಾನ ಯಾಕೆಂದರೆ ಹತ್ತಿ ಬಂದರೆ ತಾನೇ ನೂಲೋದು ನೇಯೋದು ಆಗೋದು ಮತ್ತು ಹತ್ತಿ ಬೆಳೆ ಚೆನ್ನಾಗಿ ಬರಬೇಕಂದ್ರೆ ಕೃಷಿ ತಂತ್ರಜ್ಞಾನ ನೀರಾವರಿ ತಂತ್ರಜ್ಞಾನ ಎರಡೂ ಕೂಡ ಚೆನ್ನಾಗಿರಬೇಕು ಈ 4 ಕೂಡ ಸಮ್ಮೇಳನಗೊಂಡು ಅಲ್ಲಿ ಭಾರಿ ಅತ್ಯುತ್ತಮವಾದಂಥ ಹತ್ತಿಯ ಬೆಳೆ ಮತ್ತು ಹತ್ತಿಯ ಬಟ್ಟೆಗಳ ಉತ್ಪಾದನೆ ಆಗ್ತಿತ್ತು ಅನ್ನೋದಕ್ಕೆ ನಮಗೆ ಇದು ಸಿಗ್ತದೆ ಮತ್ತು ಅದರ ಜೊತೆಯಲ್ಲಿ ದಾಸಿಮಯ್ಯನ ಚರಿತ್ರೆಯಲ್ಲಿ ಇದನ್ನಿಟ್ಟು ನೋಡಬೇಕು ಅಂತ ಹೇಳೋದಲ್ಲ ದಾಸಿಮಯ್ಯನಿಗೆ ತವನಿಧಿ ಸಿಕ್ಕಿದ ಪವಾಡ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದಲ್ವಾ ಬಸವಣ್ಣನಿಂದ ಹಿಡ್ಕೊಂಡು ಅನೇಕ ವಚನಕಾರರು ತವನಿಧಿಯ ಪವಾಡ ಅಂತ ವಿವರಿಸ್ತಾರೆ ಆ ತವನಿಧಿಯ ಪವಾಡ ಅಂದರೆ ಏನು ಹಾಗಾರೆ ಅಂತ ಅದು ಬಟ್ಟೆಗೆ ಸಂಬಂಧಪಟ್ಟಿತ್ತು ಆ ಪವಾಡ ಶಿವನಿಗೂ ಮತ್ತು ದಾಸಿಮಯ್ಯನಿಗೂ ಒಂದು ಸವಾಲು ಆಗತ್ತೆ ಅಂತ ಬೇರೆ ಬೇರೆ ಚರಿತ್ರಕಾರರು ಮುಂದಿನ ಚರಿತ್ರಕಾರರು 15-16ನೇ ಶತಮಾನದೊಳಗಡೆ ಅದನ್ನೆಲ್ಲ ಬರೆದವರು ಬೇರೆ ಬೇರೆ ರೀತಿಯಲ್ಲ ಅದನ್ನು ವರ್ಣನೆ ಮಾಡಿದ ಅದರಲ್ಲಿ ಒಂದು ಭಾರಿ ಸೂಕ್ತವಾದಂಥದ್ದು ಇದಕ್ಕೆ ಇದಕ್ಕೆ ಫಿಟ್ ಆಗುವಂಥದ್ದು ಅಂತ ಕಾಣಿಸಿದೆ ಅಂದರೆ ಶಿವ ಸವಾಲಾಗ್ತ ಏನಂತ ಸವಾಲಾಗ್ತ ಅಂದರೆ ನೀನು ಇವತ್ತು ರಾತ್ರಿ ಕತ್ತಲಾಗಿ ಬೆಳಗಾಗೋದ್ರೊಳಗಡೆ ಇಷ್ಟುದ್ದ ನೇಯ್ದು ಕೊಡ್ತೀಯೋ ಅಂತ ಇಷ್ಟುದ್ದ ಬಟ್ಟೆ ನೇಯ್ದು ಕೊಡೋಕ್ಕಾಗತ್ತೋ ನಿನಗೆ ಪೀತಾಂಬರವನ್ನು ಅಂತ ಅದಕ್ಕೆ ದಾಸಿಮಯ್ಯ ಆ ಸವಾಲನ್ನು ಒಪ್ಕೊಂಡು ನೇಯ್ದು ಕೊಟ್ಟು ತೋರಿಸಿ ನೋಡುವಂತಲ್ಲ ಅಂತೇಳಿ ಹೇಳಿ ಬೆಳಗ್ಗೆ ಆಗೋದ್ರೊಳಗಡೆ ಅತ್ಯುತ್ತಮವಾದಂಥ ಪೀತಾಂಬರವನ್ನು ಅವನು ಆ ಅಷ್ಟು ರಾತ್ರಿ ಒಳಗಡೆ ಮಾಡಿ ಕೊಟ್ಬಿಟ್ಟ ಅಂತ ಕೊಟ್ಟಿದ್ದಕ್ಕೆ ಶಿವ ಮೆಚ್ಚಿ ತವನಿಧಿಯನ್ನು ಕೊಟ್ಟ ಏನಪ್ಪ ಅದು ತವನಿಧಿ ತವನಿಧಿ ಅಂದರೆ ನಮ್ಮ ದ್ರೌಪದಿ ಯಕ್ಷಯ ಪಾತ್ರೆ ಥರ ಅದಕ್ಕೆ ಭತ್ತದ ಇದಕ್ಕೆ ಕೊಳಗಕ್ಕೆ ಕೈ ಆಗದಂಗೆಲ್ಲ ಭತ್ತ ಮೀರ್ಬಿಡ್ತದೆ ಭತ್ತ ಕಾಲಿನೇ ಆಗಲ್ಲ ಏನಾಗಾದರೆ ಈ ಪವಾಡಕ್ಕರ್ಥ ಅಂತ ಪವಾಡಕ್ಕರ್ಥ ಏನಂದರೆ ಆ ನೀರಾವರಿ ಮತ್ತು ಇವರ ನೂರುವ ನೇಯುವ ತಂತ್ರಜ್ಞಾನ ಇವೆಲ್ಲ ಸೇರಿ ಅವರಿಗೆ ಉಕ್ಕಿ ಹರಿತ ಸಂಪತ್ತು ಆ ಉಕ್ಕಿ ಹರಿತ ಸಂಪತ್ತು ಆಗ ಬಂದವರೆಲ್ಲರಿಗೂ ದಾಸೋಹ ಮಾಡ್ತಾಯಿದ್ರು ತಗೊಂಡಿದ್ದೇನು ಬಳಸಿ ಅಷ್ಟೇ ಅದರ ಅರ್ಥ ಅಂತ ಪವಾಡ ಆ ಪವಾಡದ ಹಿಂದಿನ ಸತ್ಯ ಇದೆಯಲ್ಲ ಪವಾಡವನ್ನು ಪವಾಡವಾಗಿ ನೋಡಿದೆ ಪವಾಡ ನಮಗೇನು ಸತ್ಯ ಹೇಳ್ತದೆ ಅನ್ನೋದನ್ನು ನೋಡಿದ್ರೆ ಈ ಸತ್ಯ ಕಾಣಿಸ್ತದೆ
ಎನ್ನ ಕನ್ನಡಿ ಒಳ ಹೊರಗಿಲ್ಲ ಎನ್ನ ಗಳಹ ಮುಟ್ಟ ನೊಳಕೊಂಡ ಚಿರ ಹಡಪಕ್ಕೆ ಅಳವಲ್ಲ ಕತ್ತಿಯ ಬಸವಣ್ಣ ಕೊಟ್ಟ ಕತ್ತರಿಯ ಚನ್ನ ಬಸವಣ್ಣ ಕೊಟ್ಟ ಕಿತ್ತು ಹಾಕುವ ಚಿಮ್ಮಟಿಗೆಯ ಪ್ರಭುರಾಯ ಕೊಟ್ಟ ದುಷ್ಟವ ತೋರಿ ಅಡಗುವ ಮುಖರವ ಕೊಟ್ಟವರ ಹೇಳುವೆನು ಮುಂದೆ ಅಂತ ಹೇಳ್ತಾರೆ ಕನ್ನಡಿ ಕಾಯಕದ ಅಮ್ಮಿದೇವಯ್ಯ ಹಾಗೆಯೇ ಬೇಕಾದಷ್ಟು ಆ ರೀತಿಯಲ್ಲಿ ಬೇರೆ ಬೇರೆಯವರ ವಚನಗಳಲ್ಲಿ ಹೇಳ್ತಾ ಹೋಗಬಹುದು ಸೂಚಿ ಸೂಜಿ ಕಾಯಕದ ರಾಮಿ ತಂದೆ ತಲೆಗೆ ಮೂರು ಚಿಪ್ಪು ಅಂಗಕ್ಕೆ ಆರು ಚಿಪ್ಪು ಮಿಕ್ಕಾದ ಸರ್ವಾಂಗಕ್ಕೆ ಎಲ್ಲ ಒಂದೇ ಚಿಪ್ಪಿನ ಕೋಸವನ್ನು ಒಲದೆ ಅಂತ ಹೇಳ್ತಾರೆ ಅದರಲ್ಲಿ ಬೆಡಗಿದೆ ವಚನ ಚಳುವಳಿಯ ಧಾರ್ಮಿಕ ತತ್ವವನ್ನು ವಿವರಿಸೋದಕ್ಕೋಸ್ಕರ ಇದನ್ನು ಬಳಸ್ತಾ ಇರೋದು ಆದರೆ ಅದನ್ನು ಉಪಯೋಗಿಸಿ ಅದರ ಒಳಗೆ ಹೊಕ್ಕು ನೋಡಿದ್ರೆ ಅವತ್ತಿನ ಯಾವ ರೀತಿಯಾಗಿ ಬಟ್ಟೆ ಹೊಲಿತಿದ್ರು ಅನ್ನೋದು ಕಾಣಿಸ್ತದೆ ನಮಗೆಲ್ಲ ಕೂಡ ಚಿಂಪಿಕ ಚಿಂಪಿಕ ಅಂತ ಗೊತ್ತು ಈ ಟೈಲರ್ ಆದರೆ ಇಲ್ಲಿ ಸೂಜಿ ಕಾಯಕ ಅಂತ ಅನ್ನೋಂಥ ಪದನೇ ಒಂದು ವಿಶಿಷ್ಟವಾದಂಥದ್ದು ಯಾಕೆ ಅದನ್ನು ಬಳಸಿಲ್ಲ ಮುಂದೆ ಯಾರು ಈ ಸೂಜಿ ಕಾಯಕ ಅಂತ ಯಾಕೆ ಬಳಸಿಲ್ಲ ಮುಂದಕ್ಕೆ ಅದನ್ನು ಈ ಟೈಲರ್ ಹಿಂಗು ಮತ್ತೊಂದಕ್ಕೆಲ್ಲ ಹೀಗೆ ಮತ್ತು ಆ ಸೂಜಿ ಯಾವಾಗ ಕಂಡುಹಿಡಿಯಲ್ಪಡ್ತು ಆ ಸೂಜಿ ಯಾವಾಗ ಇವರು ಬಳಸಿದ್ರು ಅದಕ್ಕೆ ಮೊದಲನೇ ಇದು ಮಾಡಿದ್ರ ಮೊದಲನೇ ಮಾಡಿದ್ರಂತೆ ಬುದ್ಧನ ಕಾಲದ ಬುದ್ಧನ ಜಾತಕ ಕಥೆಗಳಲ್ಲೇ ಹೊಲದ ಬಟ್ಟೆಗಳ ಇದು ಇದೆಯಂತೆ ಆದರೆ ನಮ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ ಸುಮಾರು ಆಧುನಿಕ ಕಾಲ ಬರೋದಕ್ಕೆ ಸ್ವಲ್ಪ ಮೊದಲಿನವರೆಗೆ ಯಾರೂ ಕೂಡ ಹೊಲದ ಬಟ್ಟೆಗಳನ್ನು ಬಳಸ್ತಿರಲಿಲ್ಲ ಕೆಳಗಡೆ ಉಟ್ಕೊಳ್ಳೋಕ್ಕೆ ಪಂಚೆ ಹೊಲಿಯೋದು ಬೇಕಿಲ್ಲ ಪಂಚೆ ಅಥವಾ ನಿಮ್ಮ ಧೋತ್ರ ಮತ್ತು ಮಹಿಳೆಯರು ಬಳಸೋದಕ್ಕೆ ಇದು ಏನೋ ಸೀರೆ ಆಯಿತಾ ಇದು ಮಾಡೋದು ಬೇಕಿಲ್ಲ ಮೇಲ್ಗಡೆ ಹೊತ್ಕೊಳ್ಳೋಕ್ಕೆ ಉತ್ರಿಯ ಶಲ್ಯ ಏನು ಬೇಕಾದ್ರೂ ಹೇಳ್ಕೊಳ್ರಿ ಮೇಲ್ಗಡೆ ಹೊತ್ಕೊಳ್ಳೋಕೆ ಬಂದ್ಬಿಟ್ಟೆ ತಲೆ ಕಟ್ಕೊಳ್ಳೋಕ್ಕೆ ರುಮಾಲು ಅದಕ್ಕೂ ಕೂಡ ಹೊಲಿಗೆ ಬೇಕಿಲ್ಲ ಹೀಗಾಗಿ ಹೊಲಿಗೆಯ ಅಗತ್ಯವಿಲ್ಲದ ಬಟ್ಟೆಗಳನ್ನೇ ಸಾವಿರಾರು ವರ್ಷದಿಂದ ಕರ್ನಾಟಕದಲ್ಲಿ ಬಳಸ್ತಾ ಬಂದರು ಈಗಲೂ ಬಳಸ್ತಿದ್ದಾರೆ ಆದರೆ ಈ ಸೂಜಿ ಕಾಯಕವನ್ನು 12ನೇ ಶತಮಾನದಲ್ಲಿ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಬಳಸಿ ಇದು ಮಾಡಿದ್ದಾರೆ ಅನ್ನೋದರ ಸೂಚನೆ ನಮಗೆ ಇದರಲ್ಲಿ ಸಿಗತ್ತೆ ಅಂತ ನಮ್ಮದು ಅದರಿಂದಾಗಿಯೇ ನಮಗೆ ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲದಂಥ ಒಂದು ವಿಶಿಷ್ಟವಾದಂಥ ಬಟ್ಟೆ ಉತ್ತರ ಕರ್ನಾಟಕದಲ್ಲಿ ಸಿಗುತ್ತೆ ಹಾಗೆಯೇ ನಮ್ಮ ಶಿಲ್ಪಗಳನ್ನ ನೋಡಿದ್ರೆ ಸುಮಾರು 13-14ನೇ ಶತಮಾನಕ್ಕೆ ಮೊದಲಿನ ಯಾವುದೇ ಶಿಲ್ಪದಲ್ಲಿ ಅದು ದೇವತೆ ಆಗಲಿ ಸಾಮಾನ್ಯ ಮಹಿಳೆ ಆಗಲಿ ಯಾರ ಮೈ ಮೇಲೂ ಕುಪ್ಪಸ ಇಲ್ಲ ಅಂದರೆ ಸೀರೆಯನ್ನು ಉಟ್ಕೊಳ್ತಿದ್ರು ಸೀರೆಯ ಮೇಲ್ಗಡೆ ಭಾಗ ನಗ್ನ ಇಲ್ಲ ಪಂಚಕನೂ ಇರಲಿಲ್ಲ ಯಾವ ಶಿಲ್ಪದಲ್ಲೂ ಇಲ್ಲ ಆಮೇಲೆ ಬಂದು ಸ್ವತಃ ಕೃಷ್ಣದೇವರಾಯನ ಹೆಂಡತಿದಿರಲಿಲ್ಲ ಅವರು ಮೇಲ್ಗಡೆ ಹಿಂಗೆ ಬಟ್ಟೆ ಒಂದು ಉತ್ಕೊಂಡಿದ್ದರು ಅಷ್ಟೇ ತಿರುಪತಿಯಲ್ಲಿ ಇರುವಂಥ ಶಿಲ್ಪ ಹಾಗೆ ಆ ರೀತಿಯಾದಂಥ ಸಂದರ್ಭ ಇರುವಾಗ ಈ ಸೂಜಿ ಕಾಯಕ ಎಷ್ಟು ಪ್ರಯೋಜನಕಾರಿಯಾಗಿರ್ಬೋದು ಅನ್ನೋಂಥದ್ದು ಈ ಕಂಚುಕ ಮತ್ತೊಂದೆಲ್ಲ ಬರೆಯೋದಕ್ಕೆ ಸಾಧ್ಯ ಆಯಿತು ಅನ್ನೋಂಥದ್ದು ಕಾಣಿಸ್ತದೆ ಆಯಿತಾ ಹಾಗೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಇದು ಮಾಡ್ತಾ ಹೋಗ್ಬೋದು ಹೀಗೆ ನನ್ನ ಪ್ರಶ್ನೆ ಇರೋದೇನೆಂದರೆ ಈ ಎಲ್ಲ ವಚನಗಳಲ್ಲಿರುವಂಥ ಎಲ್ಲ ರೀತಿಯ ಈ ಕಾಯಕದ ವಿವರಣೆಗಳನ್ನು ಪೂರ್ತಿ ವಿವರಗಳನ್ನು ತಗೊಂಡು ಅದನ್ನು ಸಂಕಲಿಸ್ರಿ ಅದನ್ನು ಅಧ್ಯಯನ ಮಾಡಿರಿ ಸಂಶೋಧನೆ ಮಾಡಿರಿ ಮತ್ತು ಅನೇಕ ಹೊಸ ವಿಷಯಗಳು ಅದರಲ್ಲಿ ಹೊರಬಿಡಬಹುದು ಅಂತ ಇನ್ನು ಇದ್ರದ್ದಂತೂನೇನೋ ಒಕ್ಕಲಿಗ ಮುದ್ದಣ್ಣ ಅವ್ರದ್ದಂತೂ ಕೂಡ ಮನೆ ಕಟ್ಟೋದು ಹೆಂಗೆ ಅನ್ನೋದಕ್ಕೆ ನೇಗಿಲು ಮಾಡೋದು ಹೆಂಗೆ ಕೂರಿಗೆ ಅಂದರೆ ಏನೋ ಎಲ್ಲವನ್ನೂ ಕೂಡ ಪೂರ್ತಿಯಾಗಿ ಅಲ್ಲಿ ವಿವರಿಸ್ತಾರೆ ಏನಂದರೆ ಮರಣ ತಂದು ಕಾರುಕನ ಕೈಯಲ್ಲಿ ಸುಬುದ್ಧಿಸಿ ಶುದ್ಧಯಿಸಿ ಹುಗಿಲು ತೆಗೆದು ಈಯವ ನಿಕ್ಕಿ ವೇಳಿಯಂಬೆಟ್ಟಿ ಚಿಗುಳಿಯ ನಿಕ್ಕಿ ಗುಳವ ತುಡಿಸಿ ಅಂತ ಮಧ್ಯಮಧ್ಯದಲ್ಲಿ ಇದಕ್ಕೆ ಏನು ವಚನ ಚಳವಳಿಯ ತಾತ್ವಿಕ ವಿಚಾರಗಳು ಬರ್ತವೆ ನಾನು ತೆಗೆದುಬಿಟ್ಟು ಹೇಳ್ತಾ ಇದ್ದೀನಿ ಹುಗಿಲು ತೆಗೆದು ಈಯವ ನಿಕ್ಕಿ ವೇಳಿಯಂಬೆಟ್ಟಿ ಚಿಗುಳಿಯ ನಿಕ್ಕಿ ಗುಳವ ತುಡಿಸಿ ಅಂತ ಒಂದು ನೇಗಿಲು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದಕ್ಕಿಂತ ಸುಲಭನಾದಂಥ ಸರಳವಾದಂಥ ಅರ್ಥ ಆಗುವಂಥ ಡಿಸ್ಕ್ರಿಪ್ಷನ್ ಎಲ್ಲಿದೆ ಉಡುಪ್ರಿ ನೋಡೋಣ ಅಂತ ಇದು ಮಾಡೋಂಗೆ ಹಾಗೆನೇ ಕೂರಿಗೆ ತ್ರಿವಿಧವಾಗಿ ಕಾಣಿಸ್ತದಂತೆ ಅದು ಕೂಳಿಗೆಯ ಮೂರು ತಾಳಗಳು ಇರೋದು ಅದು
ಇವರಿಗೆ ಅಂದರೆ ಒಕ್ಕಲಿಗ ಮುದ್ದಣ್ಣನಿಗೆ. ಹೀಗೆ ಹಲವಾರು ವಿಚಾರಗಳು ಇದರಲ್ಲಿ ಇದ್ದಾವೆ ಅನ್ನುವಂಥ ಅಂಶನ ನಾವು ಗಮನಕ್ಕೆ ತಗೋಬೇಕು. ಮತ್ತು ನನಗೆ ಅದರ ಜೊತೆಯಲ್ಲಿ ಒಂದು ಅಂಶ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿಬಿಡ್ತೀನಿ. ಎಷ್ಟು ಟೈಮ್ ಎಷ್ಟು ಗೊತ್ತಿಲ್ಲ ನಮಗೆ, ಎಷ್ಟಕ್ಕೆ ನಾವು ಮುಗಿಸ್ಬೇಕು ಅಂತಲ್ಲ ಅನ್ನುವಂಥದ್ದು ನನಗೆ ಅದನ್ನು ಕೇಳ್ಕೋಬೇಕಾಯ್ತು. ಮೊದಲೇ ಟೈಮ್ ಆಗಿರ್ತದೆ. ಹಾಂ, ಅದು ಇಲ್ಲಿಗೆ ಅದನ್ನು ಇದು ಮಾಡ್ತೀನಿ. ಏನಂದರೆ ಇಷ್ಟು ಮಾತ್ರ ಹೇಳೋಕ್ಕೆ ಬಯಸ್ತೀನಿ ಏನಂದರೆ, ಈ ಕಾಯಕವೇ ವಚನ ಚಳುವಳಿಯ ಎಲ್ಲ ತತ್ವ ಮತ್ತು ಸಿದ್ಧಾಂತಗಳಿಗೆ ಆಧಾರ. ವಚನ ಚಳುವಳಿಯ ಎಲ್ಲ ರೀತಿಯ ತತ್ವಗಳಿದಾವಲ್ಲ, ಅದು ನಿಮ್ಮ ಷಟ್ಸ್ಥಲನೂ ಸೇರಿಕೊಂಡು ಎಲ್ಲದಕ್ಕೂ ಅಡಿಪಾಯ ಕಾಯಕವೇ. ಯಾತಕ್ಕೆ ಅಂದರೆ ಕಾಯಕದಿಂದ ಕಾಯಕಕ್ಕೋಸ್ಕರ ಕಾಯಬೇಕು. ಕಾಯ ಅಂದರೆ ದೇಹ, ದೇಹ ಬೇಕು ಕಾಯಕಕ್ಕೋಸ್ಕರ, ದೇಹ ಬೇಕು. ಮತ್ತು ಕಾಯಕ ಮಾಡೋದಕ್ಕೋಸ್ಕರ ಆಹಾರ ಬೇಕು. ಆಹಾರ ಅಂದರೆ ಅದು ಪ್ರಸಾದ, ಗೊತ್ತಾಯ್ತಾ? ಪ್ರಸಾದ ಮತ್ತು ದಾಸೋಹ ಎರಡನ್ನೂ ಕೂಡ ಆಹಾರಕ್ಕೆ ಸಂಬಂಧ. ಅದರಿಂದಾಗಿ ನೀವು ಆಹಾರವನ್ನು ಸೇವಿಸ್ರಿ, ಉಪವಾಸ ಮಾಡೋಕೆ ಹೋಗ್ಬೇಡ್ರಿ. ಉಪವಾಸ ವ್ರತಗಳು ಮಾಡೋದೈತಲ್ಲ ನಮ್ಮಲ್ಲಿ, ವರ್ಷದಲ್ಲಿ 100 ದಿವಸ ಉಪವಾಸ ಮಾಡ್ತಾರೆ ಏಕಾದಶಿ ವ್ರತಗಳು ಸೇರಿಕೊಂಡು. ಅಂಥ ಉಪವಾಸ ವ್ರತಗಳಿಗೆ ಶಿವಶರಣರು ಹೋಗ್ಬೇಕಾಗಿಲ್ಲ, ನೀವು ಮಾಡಬೇಕಾಗಿರೋದು ಚೆನ್ನಾಗಿ ಪ್ರಸಾದ ಸೇವಿಸ್ರಿ ಅಂತ. ಪ್ರಸಾದ ಸೇವಿಸ್ರಿ, ಆರೋಗ್ಯವಾಗಿ ಇಟ್ಕೊಳ್ರಿ ನಿಮ್ಮ ಕಾಯವನ್ನು, ಆ ಕಾಯದಿಂದ ಕಾಯಕ ಮಾಡಿ. ಮತ್ತು ಕಾಯಕವೇ ಪೂಜೆ. ಕದರ ರೆಮೋ ಹೇಳ್ತಿರೋದೇನು, ಒಂದು ರೌಂಡ್ ನಾನು ಹಿಂಗೆ ತಿರುಗಿಸಿದ್ರೆ ರಾಟೆಯನ್ನು, ರುದ್ರ ಬ್ರಹ್ಮ ವಿಷ್ಣು ಮೂವರ್ದು ಪೂಜೆ ಆಗೋಯ್ತು ಅಲ್ಲೇ. 1000 ಸತಿ ತಿರುಗಿಸ್ತೀನಪ್ಪ ದಿವಸ, 1000 ಸತಿ ಮೂರು ಜನರದ್ದು ಪೂಜೆ ಮಾಡ್ದಂಗೆ ಆಗೋಯ್ತು ನಾನು ಅಲ್ಲೇ. ಇನ್ಯಾಕೆ ಹೋಗ್ಬೇಕು ಇಲ್ಲಿಗೆ ಅಂತ. ಹಾಗೆಯೇ ಈ ಷಟ್ಪ್ರಮೆಗಳು ಅಂತ ಹೇಳ್ತಾರಲ್ಲ, ಆ ಷಟ್ಪ್ರಮೆಗಳಲ್ಲಿ ಅಂಡಯ್ಯ ವಿವರಣೆ ಮಾಡ್ತಾನೆ. ಏನಪ್ಪ ಅಂತಂದರೆ, ಯಾತ್ರಾಭ್ರಮೆ, ಕ್ಷೇತ್ರಭ್ರಮೆ ಅಂತ. ಯಾವ ಕ್ಷೇತ್ರವೂ ಇಲ್ಲ, ಪವಿತ್ರ ಕ್ಷೇತ್ರಗಳು ಅಂತ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಅದಕ್ಕೆ ಯಾತ್ರೆಗಳು ಹೋಗ್ಬೇಕಾಗಿಲ್ಲ. ಇವೆಲ್ಲವೂ ಕೂಡ ಕಾಯಕಕ್ಕೆ ಸಂಬಂಧ. ಹೇಗೆ? ಮೊದಲು ಇಲ್ಲಿ ಮಾಡಿರಿ, ಕುಂತು ಅಲ್ಲಿಗೆಲ್ಲ ಯಾಕೆ ಹೋಗ್ತೀರಿ? ಮತ್ತು ಟೈಮ್ ವೇಸ್ಟು, ಇಲ್ಲಿ ಕುಂತ್ಕೊಂಡು ಕೆಲಸ ಮಾಡಿರಿ. ಅಲ್ಲಿ ತಿಂಗಳುಗಟ್ಟಲೆ ಶ್ರೀಶೈಲಕ್ಕೋ ಅಥವಾ ತಿಂಗಳುಗಟ್ಟಲೆ ಕಾಶಿಗೋ ಹೋಗ್ಬಿಟ್ರೆ ಇಲ್ಲಿ ಕೆಲಸ ಇರಲಿ ಹೆಂಗಾಗೋದು ಅಂತ ಅನ್ನೋದು ಅದರಲ್ಲಿ ಅಡಗಿದೆ ಅಂತ. ಹಾಗೆಯೇ ಅದರಲ್ಲಿ 25 ತತ್ವ ಅಂತ ಹೇಳ್ತಾರಲ್ಲ, ಅದರ ಬಗ್ಗೆನೇ ಒಂದು ಲೆಕ್ಚರ್ ಕೊಡ್ಬೋದು. ಅದು ಹೇಗೆ ಹುಟ್ಟಿತು ಅಂತ ಅನ್ನೋದು, 25 ತತ್ವ 36 ತತ್ವ ಅಂತ ಹೇಳಿ, ಅದು ನಮ್ಮ ಭಾರತದಲ್ಲಿ ಸಾಂಖ್ಯ ಅಂತ ಹೇಳ್ತಾರೆ, ಸಾಂಖ್ಯ ದರ್ಶನ ಅಂತ. ಆ ಸಾಂಖ್ಯ ದರ್ಶನದ ಮೂಲದಿಂದ ಬಂದಿದ್ದದು. ಅದರಲ್ಲಿ ಅಂಗತತ್ವಗಳು ಅಂತಿದ್ದಾವೆ. ಆ ಅಂಗತತ್ವಗಳು ಈ ಕಾಯಕಕ್ಕೆ ಬಹಳ ಪ್ರಮುಖವಾಗಿ ಆಧಾರವಾದಂಥವು. ಹೀಗಾಗಿ ದೇಹವೇ ದೇಗುಲ ಅನ್ನೋದು, ಮತ್ತು ಅಂಗತತ್ವ ಮತ್ತು ಲಿಂಗತತ್ವ, 24 ಅಂಗತತ್ವ 12 ಲಿಂಗತತ್ವ ಎರಡು ಸೇರಿ ಲಿಂಗಾಂಗ ಸಾಮರಸ್ಯ ಅಂತ ಬಂತು. ಮತ್ತು ಅಂಗದ ಮೇಲೆ ಲಿಂಗ, ಅಂಗವೇ ಲಿಂಗ, ಲಿಂಗವೇ ಅಂಗ ಅನ್ನುವಂಥ ತತ್ವ, ಲಿಂಗಾಂಗ ರಾಮಸ ಸಾಮರಸ್ಯ ಅನ್ನುವಂಥ ತತ್ವ, ಇವೆಲ್ಲವೂ ಕೂಡ ಈ ದೇಹವನ್ನು ಆರೋಗ್ಯಕರವಾಗಿ ಇಟ್ಕೊಂಡು ಬೆಳೆಸಿ ಅದರಿಂದ ಕಾಯಕವನ್ನು ಮಾಡಬೇಕು. ಮತ್ತು ಈ ಅಂಗ ಎಲ್ಲರಿಗೂ ಸಮಾನ. ಯಾಕಪ್ಪ ಎಲ್ಲರೂ ಸಮಾನ? ಎಲ್ಲ ಜಾತಿಗಳವರು ಸಮಾನ, ಗಂಡು ಹೆಣ್ಣು ಎರಡೂ ಸಮಾನ. ಯಾಕೆ? ಯಾಕೆ ಅಂದರೆ ಈ ಅಂಗತತ್ವಗಳಿದೆಯಲ್ಲ, 24 ಅಂಗತತ್ವಗಳು, ಅದು ಗಂಡುಗೂ ಹೆಣ್ಣುಗೂ ಸಮಾನ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಪಂಚಭೂತಗಳು ಮತ್ತು ಚಿತ್ತ ಮನಸ್ಸು ಮತ್ತು ಬುದ್ಧಿ ಅಹಂಕಾರ ಅನ್ನುವಂಥ ಕರ್ಣ ಚತುಷ್ಟಯ, ಇವೆಲ್ಲವೂ ಕೂಡ ಮಹಿಳೆಗೂ ಪುರುಷನಿಗೂ ಇಬ್ಬರಿಗೂ ಸಮಾನ. ಹಾಗೆಯೇ ಎಲ್ಲ ಜಾತಿಗಳ ಪುರುಷರು ಮಹಿಳೆಯರಿಗೂ ಸಮಾನ. ದಲಿತನಾದ್ರೇನು, ಅತ್ಯುಚ್ಚ ಜಾತಿಯಾದ್ರೇನು, 24 ತತ್ವ ಪ್ರತಿಯೊಬ್ಬರಲ್ಲೂ ಅಡಗಿದೆ. ಅದರಿಂದಾಗಿಯೇ ಎಲ್ಲ ಜಾತಿಗಳು ಸಮಾನ. ಈ ರೀತಿಯಾಗಿ ಅದಕ್ಕೆ ಬೇಕಾದಂಥ ಸೈದ್ಧಾಂತಿಕ ತಾತ್ವಿಕ ಆಧಾರವನ್ನು ಕೂಡ ಆ 25 ತತ್ವ 36 ತತ್ವ ಅನ್ನೋದ್ರ ಮೇಲೆ ಒದಗಿಸ್ಕೊಂಡಿದ್ದಾರೆ. ಅದು ಕೂಡ ಕಾಯಕಕ್ಕೆ ಭಾಳ ಮುಖ್ಯ ಆಧಾರವಾಗಿರುವಂಥದ್ದು, ಕಾಯಕದಿಂದ ಕಂಡುಕೊಂಡಿದ್ದು.
ಅನ್ನೋದನ್ನು ನಾನು ಇಲ್ಲಿ ಹೇಳೋಕ್ಕೆ ಬಯಸ್ತೀನಿ. ಇಷ್ಟೆಲ್ಲ ವಿಷಯಗಳು ಅಡಗಿದೆ. ಬೇಕಾದಷ್ಟು ಸಮುದ್ರ ಅಂತ ಹೇಳ್ತಾರಲ್ಲ, ಹಾಗೆ ವಚನ ಸಮುದ್ರ ವಾರಧಿಯನ್ನು ಈಸುವ ಕೆಲಸ ಭಾಳ ಸ್ವಲ್ಪ ಮಾತ್ರ ನಡೆದಿದೆ, ಇನ್ನೂ ಭಾಳ ನಡಿಬೇಕಾಗಿದೆ. ಇದನ್ನೆಲ್ಲ ಸಂಶೋಧನೆಗೆ ಒಳಪಡಿಸಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ.